प्रह्लादराज प्रथमो व्यासराजो द्वितीयशः राघवेन्द्रस्तृतीयस्तु सत्यसन्धश्चतुर्थकः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। अनुपम मूवीज अर्पिसुव तारासु अवर कादंबरी गाली मात इधर कलाविदरु गौरियागी लक्ष्मी अवर ताई शारदमनागी लीलावती तंदे अनंतरायरागी अश्वत् तम्मा रामुवागी चिरंजीवी सत्यप्रकाश गोपियागी जय जगदीश अवन तंदेयागी संपत् अवन ताईयागी शकुंतला गौरिय सहपाठिगळु कनकळागी हेमा चौधरी वसंतळागी भावना जोयिसरागी शिवप्रकाश अल्लदे कालेजिन पुंडु विद्यार्थिगळ तंडद नायक चिंतामणियागी कोकिला मोहन ಈ ಚಿತ್ರದ ಸಂಭಾಷಣೆ ಚಿ ಉದಯಶಂಕರ್ ಸಂಗೀತ ರಾಜನ್ ನಾಗೇಂದ್ರ ಶಬ್ದಗ್ರಹಣ ಎಸ್ ಪಿ ರಾಮನಾಥನ್ ಚಿತ್ರಕಥೆ ನಿರ್ಮಾಣ ನಿರ್ದೇಶನ ದೊರೈ ಭಗವಾನ್ ಸಂಗೀತ ಕ್ಯಾಸೆಟ್ಗಳಿಗಾಗಿ ಈ ಚಿತ್ರ ಧ್ವನಿ ವಾಹಿನಿಯನ್ನು ಅಳವಡಿಸಿದವರು ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿಯ ಮಹೇಶ್ ಶೀಲಾನೇ ಹೆಣ್ಣಿಗೆ ಸೌಂದರ್ಯದ ಕಲಶ ಶೀಲಾನೇ ಹೆಣ್ಣಿಗೆ ಭವಿಷ್ಯದ ಬುನಾದಿ ಶೀಲಾನೇ ಹೆಣ್ಣಿಗೆ ಆಸ್ತಿ ಅನ್ನೋದು ನಮ್ಮ ಅಪ್ಪ ಅಮ್ಮ ನನಗೆ ಕಲಿಸಿದ ಪಾಠ ಅಂದ್ರೆ ಈ ಪಾಠನೇ ನಿನ್ನ ಮಗಳಿಗೂ ಕಲಿಸು ಯಾರು ಬೇಡ ಅಂದಿತ್ತು ಹೆಣ್ಣಾದವಳು ಇಷ್ಟು ಓದಿದ್ರೆ ಸಾಕು ಕಾಲೇಜಿಗೆ ಜಾತಕರಿ ಬೇಕು ಶಾರದಾ ನಮ್ ಕಾಲನೇ ಬೇರೆ ಈ ಕಾಲನೇ ಬೇರೆ ಕಣೆ ನಾಳೆ ನಿನ್ನ ಅಳಿಯನಾಗೋನು ಇಂಗ್ಲಿಷ್ ಒಂದು ಕಾಗದ ಬರೆದ್ರೆ ಪಾಪ ಗೌರಿ ಏನ್ ಮಾಡ್ಬೇಕು ಹೇಳು ಇಂಗ್ಲಿಷ್ ನಲ್ಲಿ ಬರಿಬೇಡಿ ಕನ್ನಡದಲ್ಲೇ ಬರೀರಿ ಅಂತ ಹೇಳ್ಬೇಕು ನೋಡಿ ನಮ್ ಗೌರಿ ನಾಳೆ ಕಾಲೇಜ್ ಹೋಗಿ ಬಿ ಎ ಪಾಸ್ ಮಾಡ್ಕೊಂಡ್ರೆ ಅವಳಿಗಿಂತ ಹೆಚ್ಚಾಗಿ ಓದಿರೋ ಗಂಡನ ಎಲ್ಲಿಂದ ತರ್ತೀರ ನನ್ ಕೇಳಿದ್ರೆ ವಯಸ್ಸಿಗೆ ಬಂದ ಹುಡುಗರು ಹುಡುಗಿರು ಒಂದೇ ಕಾಲೇಜಿನಲ್ಲಿ ಒಂದೇ ಕಡೆ ಒಬ್ರು ಪಕ್ಕದಲ್ಲಿ ಒಬ್ರು ಕೂತ್ಕೊಂಡು ಓದೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ ಗಂಡು ಹೆಣ್ಣು ಒಂದೇ ಕಡೆ ಓದ್ರೆ ಕೆಟ್ಟ ಹೋಗ್ತಾರೆ ಅನ್ನೋದು ಮೂರ್ಖತನ ಶಾರದ ಅವಳಿಗೂ ಓದಬೇಕು ಅಂತ ತುಂಬಾ ಆಸೆ ಕಣೆ ಅಲ್ರಿ ಓದಿನ ವಿಷಯದಲ್ಲಿ ಅವಳಿಗಿಂತ ನೀವೇ ಹೆಚ್ಚಾಗಿ ಹಠ ಮಾಡ್ತಿರೋ ಕಾಣಿಸುತ್ತೆ ಇಲ್ವೇ ನಾ ಹಠ ಮಾಡ್ತಾ ಇಲ್ಲ ನಮ್ಗಿರೋಳು ಒಪ್ಪಳೆ ಮಗಳು ಮದುವೆ ಆಗೋವರೆಗೂ ಮನೇಲೇ ಯಾಕೆ ಕೂತಿರ್ಬೇಕು ಓದ್ತಾ ಇರ್ಲಿ ಅಂತ ಒಂದು ಆಸೆ ಸರಿ ಹೋಯ್ತು ಮದುವೆ ಆಗೋವರೆಗೂ ಓದ್ಬಿಡೋಲ್ಲ ಓದ್ಬಿಡೋವರೆಗೂ ಮದುವೆ ಆಗೋಲ್ಲ ಅಂದಾಗಾಯ್ತು ನಿಮ್ ಮಾತು ಹಾಗಲ್ಲ ಶಾರದ ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೂ ನನಗೆ ಇಚ್ಛೆ ಇಲ್ಲ ಅವಳಿಷ್ಟನ ಪೂರೈಸ್ತೇ ಇರೋದಕ್ಕೂ ಮನಸ್ಸಿಲ್ಲ ಸರಿ ನೀನುಂಟು ನಿನ್ನ ಮಗಳು ಗೌರಿ ಉಂಟು ಮಂಡಿ ಹೊತ್ತಾಯ್ತು ನಾನು ಹೊರಡ್ತೇನೆ ಕಾಫಿ ಗೌರಿ ಕಾಲೇಜಿಗೆ ಬರೆದಿರೋದು ನಿಜವಾಗ್ಲೂ ಬಿಮ್ಮನ್ಸುತ್ತೆ ಕಣೆ ಹೌದು ಕಣೆ ಐದ್ ಜನ ಒಟ್ಟಿಗೆ ಸ್ಕೂಲಿಗೆ ಬರ್ತಿದ್ವು ಒಟ್ಟಿಗೆ ಹೋಗ್ತಿದ್ವು ಈಗ ನೋಡು ನಾಲ್ಕೇ ಜನ ಅವಳಮ್ಮ ಶುದ್ಧ ಹಳೆ ಕಾಲದ ಗೊಡ್ಡು ಕಣೆ ಸಂಸಾರ ಮಾಡೋ ಹೆಂಗಸ್ಗೆ ಮನೆ ಕೆಲಸ ಬಂದ್ರೆ ಸಾಕು ಕಾಲೇಜ್ ಓದ್ ಯಾಕೆ ಏನ್ ಬಿಟ್ರು ಗೌರಿ ಏನಂದ್ಲು ಏನಂತಾಳೆ ಪಾಪ ರೂಮ್ ನಲ್ಲಿ ಕೂತ್ಕೊಂಡು ಅಳ್ತಾ ಇದ್ಲು ಅವಳು ನಮ್ ಜೊತೆ ಓದಕ್ ಬಂದಿದ್ರೆ ಕಾಲೇಜ್ ನೈಟಿಂಗಲ್ ಅಂತ ಹೆಸರು ತಗೊಳ್ತಿದ್ಲು ಕಣೆ ಅವಳಿಗೆ ಅದೃಷ್ಟ ಇಲ್ಲ ಬಿಡು ಈಗ ಆ ಹೆಸರನ್ನ ನಾನ್ ತಗೊಳ್ತೀನಿ ನೀನ್ ಹಾಡ್ತೀಯ ಯಾಕೆ ನನಗ್ ಸಂಗೀತ ಬರಲ್ಲ ಅನ್ಕೊಂಡಿದ್ಯಾ ಹಾಡ್ ತೋರ್ಸ್ಲ ಅಯ್ಯೋ ಇಲ್ಲ ಬೇಡ್ವೆ ಕನಕ ಕಾಲೇಜ್ ಹುಡುಗರೆಲ್ಲ ಪರಾರಿ ಆಗೋಬಿಡ್ತಾರೆ ಆ ಹಳೆ ಕಂದಾಚಾರದ ಗೌರಿನೇ ಲಾಯಕು ಗೌರಿ ಗೌರಿ ನೀ ಇನ್ನೂ ಊಟ ಮಾಡಿಲ್ಲ ಅಂತ ಅವಳು ಹೇಳಿದ್ಲು ದಾತಾಯಿ ಊಟ ಮಾಡೋಣ ನಂಗೆ ಹಸಿವಿಲ್ಲಪ್ಪ
ನಂಗೆ ಊಟ ಬೇಡ. ಹಾಗಂದ್ರೆ ಹೇಗಮ್ಮ, ಊಟ ಬಿಟ್ಟು ದಿನ ಎಲ್ಲ ಹೀಗಳ್ತಾ ಇದ್ರೆ ಮೈ ಏನಾಗ್ಬೇಕು? ಹೆಣ್ಣಾದವಳಿಗೆ ಇಷ್ಟೊಂದು ಹಠ ಇರಬಾರ್ದು. ಅವಳು ಕಾಲೇಜ್ ಹೋಗ್ಲೇಬಾರ್ದು ಅಂತ ನೀ ಹಠ ಹಿಡಿದಿಲ್ವೇನೋ? ಅವಳು ಓದಿ ಬುದ್ಧಿವಂತಳಾದ್ರೆ ನನಗೇನು ಹೊಟ್ಟೆ ಉರಿನ? ನಾನು ಹಠ ಹಿಡಿದಿರೋದು ಅವಳು ಯೋಗಕ್ಷೇಮ ದೃಷ್ಟಿಯಿಂದ. ಇಷ್ಟು ದಿವಸ ಹೆಣ್ಮಕ್ಳ ಜೊತೆಲಿ ಓದ್ತಾ ಇದ್ಲು, ನಾನು ಬೇಡ ಅಂತ ಹೇಳಿದ್ನ. ಈ ಗಂಡು ಹುಡುಗರ ಜೊತೆಲಿ ಓದ್ಬೇಕು, ಅದಷ್ಟು ಒಳ್ಳೇದಲ್ಲ ಅಂತೀನಿ. ನೀನ್ ಹೇಳೋದೆಲ್ಲ ಸರಿ ನಿಮ್ಮ, ಆದ್ರೂ ಇಷ್ಟು ದಿವಸ ನನ್ನ ಜೊತೆಲಿ ಓದಿದ್ದ ವಸಂತ, ವಸುಮತಿ, ಕನಕ ಎಲ್ಲರೂ ಅಲ್ಲಿರ್ತಾರಲ್ಲ, ಅವ್ರಿಗಾಗಿ ಅವ್ರ ಜೊತೆಲಿ ನಾನು ಓದೋದಲ್ಲಿ ತಪ್ಪೇನಮ್ಮ ಇದೆ? ನಮ್ಗೆ ಯಾಕಮ್ಮ ಇನ್ನೊಬ್ರು ಸುದ್ದಿ? ಬೆಂಕಿ ಸುಡುತ್ತೋ ಬಿಡುತ್ತೋ ಅದು ಬೆಂಕಿ ಅಂತ ತಿಳಿದ್ಮೇಲೂ ಅದಕ್ಕೆ ಯಾಕೆ ಕೈ ಹಾಕ್ಬೇಕು, ಅದನ್ನ ಯಾಕೆ ಕೆದಕ್ಬೇಕು? ಗೌರಿ, ಹೆಣ್ಣು ಕೆಡ್ಲಿ ಬಿಡ್ಲಿ, ಅವಳ ಜೀವನದಲ್ಲಿ ಒಂದು ಸಾರಿ ಅಪಖ್ಯಾತಿ ಬಂತು ಅಂದ್ರೆ ಮುಗೀತು. ಅದಕ್ಕೆ ಅಮ್ಮ ದೊಡ್ಡವ್ರು ಹೇಳ್ದಾಗೆ ಬಡವಾನಿನ ಮಡದಾಗಿರುಂತ ನಮ್ ಪಾಡಿ ನಾವಿರ್ಬೇಕಮ್ಮ. ಅಂತೂ ನಾವ್ ಯಾರಿಗೋ ಹೆದರಿ ಪಾಪ ಗೌರಿ ತಲೆ ಮೇಲೆ ಕಲ್ಲು ಹಾಕ್ಬೇಕು. ಅಂದ್ಮೇಲೆ ನಿಂಗೆ ನನ್ ಮೇಲೆ ನಂಬಿಕೆ ಇಲ್ವಮ್ಮ? ಅಯ್ಯೋ, ನನ್ನಾಣಿಗೂ ನಿನ್ ಮೇಲೆ ನನ್ ಸಂಪೂರ್ಣ ನಂಬಿಕೆ ಇದೆ ಗೌರಿ. ಏನು ಲೋಕಾರೂಢಿ ಮಾತಾಡ್ದೆ ಅಷ್ಟೇ. ಹಾಗಾದ್ರೆ ನಾನು ಓದೋದಕ್ಕೆ ಒಪ್ಪಿಗೆ ಕೊಡಮ್ಮ. ಅಮ್ಮ ಅಮ್ಮ ನಿನ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಅಪ್ಪ ಲಕ್ಷ್ಮೀ ನರಸಿಂಹ ಸ್ವಾಮಿ ಆಣೆಗೂ ಹೇಳ್ತೀನಿ, ಯಾರಿಗೂ ಅವಮಾನ ಆಗೋ ರೀತಿಯಲ್ಲಿ ನಾನು ನಡೆಯಲ್ಲಪ್ಪ. ಅಮ್ಮ ಅಮ್ಮ ಎರಡ್ ಕಾಳು ಮುಳ್ಳು ಮನೆಯಷ್ಟು ಅಂತ ಪ್ರಸಂಗಕ್ಕೆ ನಾನು ಅವಕಾಶನೇ ಕೊಡೋದಿಲ್ಲಮ್ಮ, ಇದು ಸತ್ಯ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಗೌರಿ, ನೀನ್ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋಳು, ನಿನ್ನ ಆಸೆನ ಬಲವಂತವಾಗಿ ಬೇಡ ಅಂತ ಹೇಳೋಕೆ ನನಗೆ ಮನಸ್ಸೇ ಬರ್ತಾ ಇಲ್ಲಮ್ಮ. ಅಂದ್ಮೇಲೆ ಸರಿ ಗೌರಿ, ನಾಳೆ ಇಲ್ಲ ನೀ ಕಾಲೇಜ್ ಹೋಗ್ಬೋದು. ಸರಿಪ್ಪ, ಆದ್ರೆ ಈ ಮಾತನ್ನು ಈಗಲೇ ಹೇಳ್ತೀನಿ, ಈ ಮನೆ ಹೆಸರು ಉಳಿಸೋದು ಅಳಿಸೋದು ಎರಡೂ ನಿನ್ ಕೈಲೇ ಇದೆ ಗೌರಿ. ಯಾವತ್ತು ನಿನ್ ಬುದ್ಧಿ ಕೆಡುತ್ತೋ ಆವತ್ತೇ ನೀನ್ ಮಾತ್ರ ಅಲ್ಲ ಈ ಮನೆನೇ ಕೆಡ್ತು ಅಂತ ತಿಳ್ಕೊ. ಅಮ್ಮ ಅಮ್ಮ ಸರಿ ಸರಿ, ಅವ್ರು ಹಸ್ಕೊಂಡಿದ್ದಾರೆ, ಊಟಕ್ಕೆ ಬಾ. ಏನಮ್ಮ? ಏನಾ ಫಸ್ಟ್, ಅದೇನ್ ಬೋರಯ್ಯ ಈ ಕಾಲೇಜು, ಅದೇ ಸೆಕೆಂಡ್, ನಮ್ ರಂಭೆ ಬಂದ್ಮೇಲೆ ನಂದನವನ. ಯಾರಪ್ಪ ಅದು ನಿನ್ ರಂಭೆ? ಇವಳೆ ನೋಡಮ್ಮ, ಅಲ್ಲಿ ಅವಳ ಡ್ರೆಸ್, ಅವಳ ವಾಕಿಂಗ್ ಸ್ಟೈಲು, ಸ್ಮೈಲು ಒಂದಿತ್ತಲ್ಲೋ. ಇಲ್ಲಮ್ಮ ಎಲ್ಲು ಇಲ್ಲೇ ಓಡು ಮುಂದೆ ಇದೆ ಅಲ್ಲಿ ನೋಡು ನನ್ ರಂಭೆ. ಆಕಾಶದಿಂದ ಧರೆಗಿಳಿದ ರಂಭೆ, ಆಕಾಶದಿಂದ ಧರೆಗಿಳಿದ ರಂಭೆ, ಇವಳೆ ಇವಳೆ ನನ್ ಮನದ ರಂಭೆ. ಅಲ್ಲೋಡ ರಿಯಲ್ ಬ್ಯೂಟಿ. ರಿಯಲ್ ಬ್ಯೂಟಿ ಎಲ್ಲ ಡೂಪ್ಲಿಕೇಟು. ಗೌರಿ ಹೇಗಿದ್ದಾಳು ನೋಡಪ್ಪ, ಶುದ್ಧ ಕತ್ತೆನೋ. ಯಾಕೋ ಅಷ್ಟು ಅರ್ಥ ಆಗಲ್ಲಣ್ಣ. ಅಲ್ಲಯ್ಯ, ಇಂಥ ಸೌಂದರ್ಯವತಿಗೆ ಎಂತ ಹೆಸರಯ್ಯ? ಅದೇ ಮೇನಕ್ಕೆ, ಊರ್ವಶಿ, ತಿಲೋತ್ತಮೆ ಅಂತ ಹೆಸರಿಟ್ಟಿದ್ರೆ ಇವಳಪ್ಪ ಮನೆ ಗಂಟೆ ನೋಡುತ್ತೆ. ಏನಾಗ್ತಾ ಇರಲಿಲ್ಲ, ಈ ತಾಪತ್ರದ ಕ್ಲಾಸಿಗೆ ಬೇರೆ ಹೋಗ್ಬೇಕು. ಇರ್ತಕೋ, ಗಂಡು ಹುಡುಗರು ಹೆಣ್ಣು ಹುಡುಗರು ಒಂದೇ ರೂಮ್ ನಲ್ಲಿ ಪಾಠ ಕಲಿತೀರಾ? ಜೊತೆಯಲ್ಲಿ ಮೇಷ್ಟ್ರು ಇರ್ತಾರಮ್ಮ. ಮೇಷ್ಟ್ರು ಹೊರಟೋದ್ಮೇಲೆ ಇನ್ನೊಬ್ರು ಮೇಷ್ಟ್ರು ಬರೋ ತನಕ ನಾವೆಲ್ಲ ಆಚೆ ಕಡೆ ನಿಂತಿರ್ತೀವಿ. ಹಾಗಾದ್ರೆ ನೀವೆಲ್ಲ ಬೀದಿಲಿ ನಿಂತಿರ್ತೀರಾ? ಇಲ್ಲ ಕಣು, ಕ್ಲಾಸ್ ಬಿಟ್ಮೇಲೆ ನಾವೆಲ್ಲ ಹೊರಗಡೆ ನಿಂತಿರ್ತೀವಿ. ನಮಗೆ ಅಂತ ಲೇಡೀಸ್ ರೂಮ್ ಒಂದಿದೆ, ಅಲ್ಲಿ ಹೋಗಿ ಕೂತಿರ್ತೀವಿ. ನಿಮ್ ಜೊತೆ ಎಷ್ಟು ಜನ ಹೆಣ್ಮಕ್ಳು ಓದ್ತಾ ಇದಾರಮ್ಮ? ತುಂಬಾ ಜನ ಇದಾರಮ್ಮ, ವಸಂತ, ವಸುಂಧರ, ಕನಕ, ಪಂಕಜ, ಅಂಬುಜ ಎಲ್ಲರೂ ನನ್ನ ಕ್ಲಾಸೇ. ಹೌದು, ನಿನಗೆ ಪಾಠ ಹೇಳ್ಕೊಡೋದು ಗಂಡ ಮೇಷ್ಟ್ರ ಹೆಣ್ಮೇಷ್ಟ್ರ? ಗಂಡ ಮೇಷ್ಟ್ರು. ಗಂಡ ಮೇಷ್ಟ್ರು ವಯಸ್ಸಾದವ್ರು ತಾನೆ? ಬಿಳಿಗಡ್ಡ ಅಂಡಿಸ್ಬಿಟ್ರೆ ಎಲ್ರೂ ವಯಸ್ಸಾದವ್ರೆ. ಏನಮ್ಮ ಹಠ ಮಾಡಿ ಕಾಲೇಜ್ ಸೇರ್ಕೊಂಡ್ಬಿಟ್ಟಿದ್ಯ, ಎಲ್ಲ ಒಳ್ಳೇದಾದ್ರೆ ಸಾಕು. ಉದಾಸೀನ ಮತ್ತು
ಸೋಮಾರಿತನ ಬಿಟ್ಟು ಏನ್ರಯ್ಯ ನಿಮ್ಗೆ ಹೇಳ್ತಾ ಇರೋದು, ಉದ್ಯಮಶೀಲರಾಗಲು ಮುಖ್ಯಮಂತ್ರಿ ಶ್ರೀ ಗುಂಡೂರಾವ್ ಅವರು ನಿನ್ನೆ ಇಲ್ಲಿ ಕನ್ನಡಿಗರಿಗೆ ಕರೆ ನೀಡಿದರು. ನಮ್ಮಲ್ಲಿ ಹಣವಂತರು ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪಿಸಲು ಮುಂದೆ ಬರದೇ ಹೋದರು, ಕೆಲಸ ಮಾಡಲು ಸಿದ್ಧರಿಲ್ಲದೆ ಹೋದರೆ ಏನು ಮಾಡುವುದು ಎಂದು ಪ್ರಶ್ನಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಉದ್ಯಮಶೀಲರಾಗಿರುವಂತೆ ಪ್ರಪಂಚದ ಯಾವ ಭಾಗದಲ್ಲಿ ಹೋದರೂ ಅಲ್ಲಿ ಉಡುಪಿ ಹೋಟೆಲ್ಗಳಿರುವುದನ್ನು ಶ್ಲಾಘಿಸಿ ಅದೃಷ್ಟವಶಾತ್ ಉಡುಪಿ ಕರ್ನಾಟಕದಲ್ಲೇ ಇದೆ ಎಂದು ಸಮಾಧಾನ ಸೂಚಿಸಿದರು. ಕಳೆದ 10 ತಿಂಗಳ ಅವಧಿಯಲ್ಲಿ ತಮ್ಮ ಸರ್ಕಾರ ಸಾಕಷ್ಟು ಕೆಲಸ ಮಾಡಿದೆ ಎಂದು ಹೆಮ್ಮೆಯಿಂದ ಹೇಳಿದ ರಾಯರು ಸಾರ್ವಜನಿಕ ಸಹಕಾರಕ್ಕಾಗಿ ಮಾಡ್ತಿದ್ದೆ ಕೆಲಸಗಾರನ ಕೂರಿಸ್ಕೊಂಡು ಇವತ್ತಿನ ಪೇಪರ್ ಸುದ್ದಿನ ಓದ್ ಹೇಳ್ತಾ ಇದ್ದೆಪ್ಪ. ಅಲ್ವೋ, ನೀನ್ ಓದು ಬರಹ ಮುಗಿಸ್ಕೊಂಡು ಅಪ್ಪನ ವ್ಯವಹಾರದಲ್ಲಿ ಸ್ವಲ್ಪನಾದ್ರೂ ಸಹಾಯ ಮಾಡ್ಬೇಕು ಅನ್ನೋ ಬುದ್ಧಿ ಬೇಡವನು ನಿಂಗೆ? ಸಹಾಯ ಮಾಡ್ತಿದ್ದೆಪ್ಪ, ಆದ್ರೆ ನಿಮ್ದೆ ಏನೇ ಬೇರೆ ನಂದೆ ಏನೇ ಬೇರೆ. ಏನು ಅಂತದ್ದು? ಎಲ್ರು ಹಣ ನಿಮ್ದೆ ಅಂತ ನೀವು ತಿಳ್ಕೊಂಡಿದ್ದೀರ, ನಿಮ್ಮ ಹತ್ರ ಇರೋ ಹಣ ಎಲ್ರಿಗೂ ಸೇರ್ಬೇಕಾದ್ದು ಅಂತ ನಾನ್ ತಿಳ್ಕೊಂಡಿದ್ದೀನಿ. ಆಯ್ತು ಆಯ್ತು, ನಿಂಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಿದ್ಯೆ ಕಲ್ಸಿದ್ದಕ್ಕೆ ಮನೆಯನ್ನ ಸಾರಿಸಿ ಗುಡಿಸಿ ರಂಗೋಲಿ ಇಡೋ ಬುದ್ಧಿನೇ ಕಲ್ತಿದ್ಯಾ ಕಣು? ಹಾಗೆಲ್ಲ ಮಾಡಿದ್ರೆ ತಾನೇಪ್ಪ ನಮ್ಮನೆ ಕ್ಲೀನ್ ಆಗಿ ಚಕ್ಕಟವಾಗಿ ನೋಡಕ್ ಚೆನ್ನಾಗಿರೋದು. ಈ ತಲೆಹತ್ಯ ಬಿಟ್ಟು ಹೇಳಿದಷ್ಟು ಕೆಲಸ ಮಾಡೋ. ಏನಪ್ಪ ಮಾಡ್ಲಿ? ಈ ಪತ್ರಗಳನ್ನೆಲ್ಲ ನಮ್ ರಾಯರ್ ಕೈ ಕೊಟ್ಟು ತಕ್ಷಣ ಆಕ್ಷನ್ ತಗೋಬೇಕು ಅಂತ ಹೇಳು. ಯಾರ್ದಪ್ಪ ಪತ್ರಗಳು? ನಮ್ ರೈತರದು. ಸಾಲ ತಗೊಂಡೋಗ 6-7 ವರ್ಷಗಳಾದ್ರೂ ಒಬ್ನಾದ್ರು ತಿಳಿಸಿಲ್ಲ, ಒಂದ್ 10 ಜನಕ್ಕೆ ಬಿಸಿ ತಗಲ್ಸ್ಬೇಕಣ್ಣ, ಆಗ್ಲೇ ಅವ್ರಿಗೆ ಬುದ್ಧಿ ಬರೋದು. ಬಡ್ಡಿ ಕೊಡ್ತಾ ಇದಾರಲ್ಲಪ್ಪ. ಬಡ್ಡಿ ಕೊಟ್ರೆ ಏನೇ ಯಾವ ಬಂತು? ಇನ್ನು ಅಷ್ಟೇ ತೀರಿಸಿಲ್ಲ. ಅದೆಲ್ಲ ನಿನ್ಗೆ ಯಾಕೆ? ಈ ತಗೊಂಡೋಗಿ ಸೀತಾರಾಮನ್ ಹತ್ರ ಕೊಡು, ಬಿಕ್ ವಿಷಯನೆಲ್ಲ ಅವ್ನು ಗಮನಿಸ್ಕೋತಾನೆ. ಸರಿ. ಸರಸ್ವತಿ, ಎಲ್ಲೇ ಅವನು? ಯಾರಪ್ಪ? ಅವನೇ ನಿಮ್ಮ ಅಣ್ಣ ಅಯೋಗ್ಯ. ಬಂದೆ, ಕರ್ಕೊಂಡ್ ಬರ್ತೀನಿ. ಬರ್ಲಿ, ಅವನ್ ಹುಟ್ಟಡ್ಗಿಸ್ಬಿಡ್ತೀನಿ, ಅವನ್ ಇಲ್ಲ ಅನಿಸ್ಬಿಡ್ತೀನಿ. ಇವತ್ತು ಏನ್ರಿ, ಯಾವಾಗ ನೋಡಿದ್ರು ಮಗನ ಮೇಲೆ ಕೈ ಎತ್ಕೊಂಡೇ ಬರ್ತಿರಲ್ಲ? ಅವನ್ ಮಾಡಿರೋ ಕೆಲ್ಸಕ್ಕೆ ಅವನ್ ಬೆನ್ಮೂಳೆ ಮುರಿದು ಮೂಲೆಯಲ್ಲಿ ಕೂರಿಸ್ಬೇಕು ಕಣೆ. ನಾನೇನಪ್ಪ ಅಂತ ತಪ್ಪು ಮಾಡ್ದೆ? ಹನುಮ ಕಾಳ ಕರಿಯಾಗಿ ಅವ್ರ ಪತ್ರಗಳನ್ನೆಲ್ಲ ಲಾಯರ್ ಕೈಲಿ ಕೊಟ್ಬಿಟ್ಟ ಅಂದ್ರೆ ಅದನ್ನೆಲ್ಲ ಹರ ಅವ್ರ ಕೈಗೆ ಕೊಟ್ಬಿಟ್ಟೇನು? ಅಸ್ಲಿಗಿಂತ ಬಡ್ಡಿನೇ ಹತ್ತರಿಸ್ಕೊಟ್ಟಿರುವಾಗ ಅವ್ರ ದುಡ್ಡು ನಮ್ಗೆ ಯಾಕೆ ಅಂತ ಕೇಳ್ದೇನೆ. ನಿನ್ನ ವಂಶೋದ್ಧಾರಕನ ಮಾತನ್ನ, ಇವನ ಕೈಲಿ ಏನಾದ್ರೂ ಆಸ್ತಿ ಕೊಟ್ಬಿಟ್ರೆ 3 ದಿವಸದಲ್ಲಿ ನುಂಗಿ ನೀರ್ ಕುಡಿದು ಬಿಡ್ತಾನೆ ಅಷ್ಟೇ. ಸುಮ್ನೆ ಯಾಕಪ್ಪ ಆಸ್ತಿ ಆಸ್ತಿ ಅಂತ ಬಡ್ಕೋತೀಯ? ನಾನು ಬುದ್ಧಿವಂತಿಕೆಯಿಂದ ಈ ಆಸ್ತಿ ಮಾಡೋ ಹೊತ್ತಿಗೇನೋ ಈ ಅಂತಸ್ ಬಂದಿರೋದು. ಇಲ್ದೆ ಹೋದ್ರೆ ನೀವು ಎಲ್ರ ಹಾಗೆ ಕೂಲಿ ನಾಲಿ ಮಾಡ್ಕೊಂಡು ಕಂಡವ್ರ ಮುಂದೆ ಕೈ ಚಾಚಬೇಕಾಗಿತ್ತು. ದುಡ್ದು ತಿನ್ನೋದ್ರಿಂದ ಅವಮಾನ ಏನಿಲ್ಲಪ್ಪ, ಆದ್ರೆ ಈ ತರ ಕಂಡವ್ರ ದುಡ್ಡು ತಿನ್ನಬಾರ್ದು ಅಷ್ಟೇ. ಏನಲ್ಲ ವೇದಾಂತ ಓದೋಕ್ ಬಂದ್ಬಿಟ್ಯಾ? ವೇದಾಂತ ಅಲ್ಲಪ್ಪ, ಜೀವನದ ಒಂದು ಸತ್ಯ, ಮನುಷ್ಯನಿಗೆ ಹಣನೇ ಮುಖ್ಯ ಅಲ್ಲ, ನಾನು ನೀವು ನಮ್ ಜೊತೆ ಕೆಲಸ ಮಾಡೋರೆಲ್ಲ ಒಂದೇ ಅನ್ನೋ ಭಾವನೆ ಬೇಕು, ಆ ಭಾವನೆ ಜೊತೆ ನಾವೆಲ್ಲ ಬದುಕಬೇಕು. ಏನೋ ಭಾಷಣ ಬಿಗಿತ್ತಿದ್ಯೋನೋ ಭಾಷಣ, ನಿನಗೆ 4 ನಿನಗೆ 4 ಬಿಗಿತ್ತಿ ನೋಡು. ನೀನು ಅವನೇನು ಒಂದೇ ಎಲ್ಲರೂ, ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ, ಬಡ ಜನರು ಪಲ್ಲಿದರು ನಮ್ಮವರೇ ಎಲ್ಲ ನಮ್ಮವರೇ, ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಮೋಡಗಳು ಕರಗುತ್ತ ನೀರಾಗಿ ಮಳೆಯನು ನೆಲದಲ್ಲಿ ಹರಿಸುತ್ತಿರೇನೆ,
ನೆಲವೆಲ್ಲ ನಗು ನಗುತ ಹಚ್ಚನೆ ಹಸಿರಾಗಿ ಬೆಳೆಯನು ಜನರಿಗೆ ಕೊಡುತ್ತಲಿರೆ ಸಂತೋಷದಿ ನೀ ಬಾಳದೆ ಸಂತೋಷದಿ ನೀ ಬಾಳದೆ ಏಕೆ ಹೊಡೆದಾಡಿ ಕಾದಾಡುವೆ ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ ಬಡ ಜನರು ಬಲ್ಲಿದರು ನಮ್ಮವರೇ ಎಲ್ಲ ನಮ್ಮವರೇ ನಾನೇನು ನೀನೇನು ಅವನೇನು ಒಂದ ಎಲ್ಲರೂ ಅರಿತಿಲ್ಲ ಹಣ್ಣಿನಲ್ಲಿ ಸಿಹಿಯನ್ನು ತಂದವನೀನಲ್ಲ ಅರಿಯುವ ಜಾಣ್ಮೆಯು ಏಕಿಲ್ಲ ನಿನದಲ್ಲದ ಸಂಪತ್ತಿಗೆ ನಿನದಲ್ಲದ ಈ ಸಂಪತ್ತಿಗೆ ಏಕೆ ಬಡಿದಾಡಿ ಹೋರಾಡುವೆ ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ ಬಡ ಜನರು ಬಲ್ಲಿದರು ನಮ್ಮವರೇ ಎಲ್ಲ ನಮ್ಮವರೇ ನಾನೇನು ನೀನೇನು ಅವನೇನು ಒಂದ ಎಲ್ಲರೂ ಲಾಲಲಾಲ ರಿಯಲ್ ಬ್ಯೂಟಿ ಬ್ಯೂಟಿ ಮಾತ್ರ ಅಲ್ವೋ ನೈಟಿಂಗೇಲ್ ಕೂಡ ಸುಂದರ ಅಷ್ಟೊತ್ತಿಂದ ಉಳಿಗೆ ಕಾಯ್ತಾ ಇದ್ದೀನಿ ನಾನು ಹೋಗಪ್ಪ ಗೌರಿಯವರೇ ಸಾಕ್ಷಾತ್ ದೇವಿಯವರೇ ನಿಮ್ಮ ಅಂದಕ್ಕೆ ಬಂಗಾರದ ಗುಲಾಬಿಯನ್ನೇ ಕೊಡಬೇಕು ಆದರೆ ಬಡವನಾದ ನಾನು ಈ ಆರ್ಡಿನರಿ ಗುಲಾಬಿಯನ್ನೇ ಕೊಡುತ್ತಿದ್ದೇನೆ ಸ್ವೀಕರಿಸಿ ಇಲ್ಲ ಅನ್ನಬೇಡಿ ಅಯ್ಯೋ ಹೋದಿರಾ ಹೋಗಿಬಿಟ್ಟಿರಾ ಈ ಗುಲಾಬಿ ನಿಮಗಾಗಿ ಕಾಯುತ್ತಿದೆ ನಾನು ನಿಮಗಾಗಿ ಕಾಯುತ್ತಿದ್ದೇನೆ ಮಂಗಳಾರತಿ ಬಹಳ ಬಡ ಕೊಸ್ತಾ ಇದ್ದೆ ವಿದ್ಯಾ ಬೇಸ್ತು ಲೈಫ್ ಅಂದ್ಮೇಲೆ ಇದೆಲ್ಲ ಅನುಭವ ಆಗ್ಲೇಬೇಕು ಗೌರಿ ಏನು ಏನಾಯ್ತು ಯಾಕೆ ಗೌರವ ಆಗ್ತಾ ಇದೀಯಾ ಆ ಚಿಂತಾಮಣಿ ನನ್ನ ಸ್ನೇಹಿತರನ್ನು ಏನ್ ಮಾಡಿದ್ನೆ ಅವನು ನಾನ್ ಬರ್ತಿದ್ದಾಗೆ ಗುಲಾಬಿ ಹುತ್ತನ್ ಕೊಡ್ತಾನೆ ಕಣೆ ಅಯ್ಯೋ ಎಷ್ಟೇನೆ ಶುದ್ಧ ಅಂಜಬಿರ್ಕೆ ಕಣೆ ನೀನು ಇಲ್ಲಿ ಪ್ರಾಣ ಸಂಕಟ ಬೆಕ್ಕ ಚೆಲ್ಲಾಟ ಅನ್ನೋ ತರ ಇದೆ ಏನಾಯ್ತೆ ಈಗ ಏನೋ ನಿನ್ ಮೇಲೆ ಆಸೆ ಆಯ್ತು ಅದಕ್ಕೆ ಹೂ ತಂದ್ ಕೊಟ್ಟ ಅದಕ್ಕೆ ಕಳೋದ್ ಯಾಕೆ ನಿಂಗ್ ಗೊತ್ತಿಲ್ಲ ಕಣೆ ನಮ್ಮಮ್ಮ ಒಂಥರ ಮೊದಲೇ ನಾನ್ ಕಾಲೇಜ್ಗೆ ಹೋಗೋದಕ್ಕೆ ಒಪ್ಲಿಲ್ಲ ಈಗ ಈ ತರ ಎಲ್ಲ ಏನಾದ್ರೂ ನಡೀತಿದೆ ಅಂತ ಗೊತ್ತಾದ್ರೆ ನನ್ ಓದನ್ನ ನಿಲ್ಸ್ಬಿಡ್ತಾರೆ ಕಣೆ ಅಳ್ಬೇಡ ಧೈರ್ಯವಾಗಿ ಇವತ್ತೇ ಕಡೆ ಚಿಂತಾಮಣಿನೇ ಏನು ಯಾವ ಹುಡುಗನ ನಿನ್ ತಂಟೆಗೆ ಬರದೇ ಇರೋ ಹಾಗೆ ನಾನ್ ಮಾಡ್ತೀನಿ ನೀನ್ ಗೌರಿಗೆ ಗುಲಾಬಿ ಹೂ ಕೊಡಕ್ ಹೋಗಿ ಮಗಕ್ ಮಂಗಳಾರತಿ ಮಾಡಿಸ್ಕೊಂಡಿಲ್ಲ ಅಲ್ಲಿ ನೋಡು ಪಂಕಜ ಬರ್ತಾ ಇದ್ದಾಳೆ ಈಗ ನೋಡು ನಾನು ಏನ್ ಮಾಡ್ತೀನಿ ಅಂತ ಕೊಡು ಹೂನ ಕಷ್ಟ ಪಟ್ಬಿಡು ಥ್ಯಾಂಕ್ ಯು ದಿಗ್ವಿಜಯ ಒಲವಿನ ಪಂಕಜ ನಿನಗಾಗಿ ಈ ಹೂ ತಂದಿರುವೆ ಈ ಹೂವೇನ ಗೌರಿ ಕೊಟ್ಟಿದ್ದು ಹೌದೌದು ದೇವರನೆಗೂ ಇದೇ ಹೂ ಇದೇ ಹೂ ನನ್ ಕೊಡ್ಬೇಡ ಮುಡಿಸು ಹೆಣ್ ಹುಡುಗಿರು ಅಂದ್ರೆ ಏನಂತ ಅನ್ಕೊಂಡ್ರು
ನಾವಿಲ್ಲಿ ಬರೋದು ವಿದ್ಯೆ ಕಲಿಯೋಕೆ, ಹನಿಮುನ್ಗಲ್ಲ. ಇವತ್ತೇ ಕಡೆ, ಇನ್ನೊಂದ್ ದಿವಸ ಹೀಗೇನಾದ್ರೂ ಬಾಲ ಬಿಚ್ಚಿದ್ರು ಈ ಮಿಲಿಟರಿ ಪಂಕಜ ಶೂಟ್ ಮಾಡ್ಬಿಡ್ತಾರೆ. ಹುಷಾರ್, ನಮ್ ಗೌರಿಗೊಂದು ಗಂಡನ್ನ ಆ ಬ್ರಹ್ಮ ಬರ್ತಿದ್ದಾನೋ ಇಲ್ವೋ? ಆಗ್ಬೇಕು ಅನ್ನೋ ಕಾಲ ಬಂದಾಗ ಯಾರು ನಿಲ್ಸಕ್ಕಾಗಲ್ಲ. ಯಾಕೆ ಯೋಚನೆ ಮಾಡ್ತಿ? ಓಹೋ ಶಾರದಮ್ಮನವರು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ನಿಮ್ಮನ್ ಕಂಡು ಒಂದೆರಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನಮ್ಮ ಏನ್ ವಿಶೇಷ? ನಿಮಗೆ ತಿಳಿದಿರೋ ವಿಶೇಷ, ನಮ್ಮಲ್ಲಿ ಏನಿದೆ ಜೋಯಿಸೆ, ಗೌರಿ ಮದುವೆ ವಿಷಯ ಏನ್ ಮಾಡಿದ್ರಿ ಅಂತ ಕೇಳೋಕ್ ಬಂದಿದ್ದೆ. ಯಾವ್ದಾದ್ರು ಗಂಡು ಗೊತ್ತಾಯ್ತೇನು? ನೀವು ಮನಸ್ಸು ಮಾಡಿದ ಗಂಡು ಸಿಗುತ್ತಾ? ಅವಳು ಕಾಲೇಜಿಗೆ ಹೋದ್ಮೇಲಂತೂ ನಮ್ಮ ಯಜಮಾನರು ಆ ಯೋಚನೆ ಮರ್ತು ಬಿಟ್ರು. ಜೋಯಿಸ್ರಿ, ನೀವೇ ದೊಡ್ಡ ಮನಸ್ಸು ಮಾಡಿ ನಮ್ ಗೌರಿಗೆ ಒಂದು ದಾರಿ ತೋರಿಸ್ಬೇಕು. ಅದಕ್ಕೇನಮ್ಮ, ನಿಮ್ದು ಎಂಥ ವಂಶ, ಎಂಥ ಕುಟುಂಬ, ಹುಡುಗಿನ ರೂಪಂತೆ ಗುಣವಂತೆ, ನಮ್ಮ ಅನಂತರಾಯರು ಏನಾದ್ರೂ ಸ್ವಲ್ಪ ಶ್ರೀಮಂತರ ಆಗಿದ್ದಿದ್ರೆ ಗಂಡುಗಳು ಸಾಲೆ ನಿಂತ್ಕೋತಾ ಇತ್ತು ಮನೆ ಬಾಗ್ಲಲ್ಲಿ. ನೀವೇನು ಯೋಚನೆ ಮಾಡಬೇಡಿ ಶಾರದಮ್ಮ, ನಿಮ್ ಮನೆ ಮುಂದೆ ಓಲ್ಗ ಉತ್ಸವ ಭಾರ ನಂದು, ಸರಿನೇ? ಜೋಯಿಸಿ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಸರಿ ಸರಿ, ನಾ ಬರ್ತೇನೆ. ಏ ಗೌರಿ, ಕ್ಲಾಸ್ಗೆ ಏನ ಟೈಮ್ ಇದೆ, ಇಲ್ಲಿ ಕೂತಿರೋಣ ಬಾ. ಅಮ್ಮ, ನಿಮಗೊಂದು ಕಾಗದ ಬಂದಿದೆ. ಯಾರು ಚಲ್ವಯ್ಯ? ನಿಮಗಲ್ಲ, ಗೌರಮ್ಮನಿಗೆ. ನಂಗ? ಹೌದಮ್ಮ, ನಿಮಗೆ. ಕುಮಾರಿ ಗೌರಿ ಬಿ ಎ ತರಗತಿ. ಯಾರ್ದೇ ಅದಕ್ಕಾಗ್ದ? ನಂಗೇನೆ ಗೊತ್ತು, ಒಡೆದ್ ನೋಡು ಗೊತ್ತಾಗುತ್ತೆ. ಈಗೇನು ಅವಸರ ಇದಕ್ಕೆ? ಆಮೇಲೆ ನೋಡಿದ್ರೆ ಆಯ್ತು. ಏನೇದು ಸಮಾಚಾರ? ಬಹಳ ಗುಟ್ಟು ಮಾಡ್ತಾ ಇದೆಯಾ? ಲವ್ ಲೆಟ್ರ? ಯಾಕೆ ನಗ್ತಿ? ಇನ್ನೇನ್ ಮತ್ತೆ? ನಂಗೆ ಲವ್ ಲೆಟ್ರ? ನಂಗೇನ ಲವ್ ಲೆಟ್ರ್ ಬರೆಯೋರು? ಹಾಗಾದ್ರೆ ಗುಟ್ಟಿ ಯಾಕೆ ಕೊಡು, ಒಡೆದು ನೋಡಿ ಬಿಡೋಣ. ಇರು ಇರು, ತಾಳೆ ಒಂದು ನಿಮಿಷ. ಗೌರಿಗೊಂದು ಕಾಗದ ಬಂದಿದೆ, ಅದು ಯಾವ್ದು ಅಂತ ವಿಚಾರಿಸ್ತಾ ಇದೆ. ಅದು ಯಾವ್ದು ಅಂತ ನಂಗೆ ಗೊತ್ತಿಲ್ಲ. ಓದಿದ್ರೆ ಯಾರ್ದು ಅಂತ ತಾನಾಗ್ ಗೊತ್ತಾಗುತ್ತೆ. ಅದಕ್ಕೆ ಯಾಕೆ ಇಷ್ಟು ಕಷ್ಟ ಆಗುತ್ತೆ? ಹಿಡಿತು, ಕ್ಲಾಸ್ ಹೋಗೋಣ ಬನ್ನಿ. ಅಮ್ಮ, ಅಕ್ಕ ಬಂದ್ಲು, ಅಕ್ಕ ಬಂದ್ಲು. ತೊಂದ್ರೆ ಕೊಡ್ಬೇಡಪ್ಪ, ಆ ಕಡೆ ಹೋಗು. ನಿಂಗೆ ಸ್ಕೂಲ್ ಇಲ್ವಾ ಇವತ್ತು? ನಮ್ ಸ್ಕೂಲ್ ಕಬಡ್ಡಿಲಿ ಗೆದ್ದು ಬಿಡ್ತು, ಅದಕ್ಕೆ ಒತ್ತರದ. ಗೌರಿ, ಯಾಕಮ್ಮ ಇವತ್ತು ಕಾಲೇಜಿಗೆ ರಜಾನಾ? ಆ ತರ ಎಲ್ಲ ಏನಿಲ್ಲಮ್ಮ. ಮತ್ತೆ ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟೆ? ಮೈ ಹುಷಾರಿಲ್ವಾ? ಅದೆಲ್ಲ ಏನಿಲ್ಲ, ನಂಗೆ ಸ್ವಲ್ಪ ತಲೆನೋವಿತ್ತು, ಅದಕ್ಕೆ ರಜಾ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಹೌದೇನು? ಬಹಳ ಓದ್ಬಾರ್ದು ಅಂತ ಸಾವಿರ ಸರಿ ಹೇಳ್ದೆ. ನನ್ ಮಾತು ಕೇಳ್ದಿಯಾ? ಆ ಪಾಟಿ ಕಣ್ಣು ದಣಿಸಿದ್ರೆ ತಲೆನೋವು ಬರ್ದೆ ಇನ್ನೇನಾಗುತ್ತೆ? ಮೊದ್ಲು ತಲೆ ತಣ್ಣೀರ್ ಬಟ್ಟೆ ಕಟ್ಕೋ, ಒಂದ್ ಗಳಿಗೆ ಸುಧಾರಿಸ್ಕೋ. ರಾಮು, ಗೂಡಲ್ಲಿ ಎಂಟಾಣಿದೆ, ಎರಡಾನ ಸಿನಿಮಾ ಮಾತ್ರ ತಗೊಂಡ್ಬಾ. ಅದೆಲ್ಲ ಏನ್ ಬೇಡಮ್ಮ, ರಾತ್ರಿ ತುಂಬಾ ಹೊತ್ತು ನಿದ್ದೆ ಬರ್ಲಿಲ್ಲ, ಈಗ ಸ್ವಲ್ಪ ಕಣ್ಣು ಮುಚ್ಕೊಂಡು ನಿದ್ರೆ ಮಾಡಿದ್ರೆ ಸರಿ ಹೋಗುತ್ತೆ. ಅಮ್ಮ, ನಾನ್ ಹಂಗೆ 10% ಪ್ರಿಫರ್ಮೆಂಟ್ ತಗೊಂತೀನಿ. ಸರಿ ಸರಿ, ಬೇಗ ಹೋಗು. ನೋಡಮ್ಮ, ನೀನ್ ಬಾಗ್ಲ ಹಾಕೊಂಡು ಮಲ್ಕೋ, ರಾಮ್ ತೊಂದ್ರೆ ಕೊಡದಾಗ ನಾನ್ ನೋಡ್ಕೊಡ್ತೀನಿ, ಹೋಗಮ್ಮ. ಒಲವಿನ ಆರಾಧ್ಯ ದೇವತೆ, ನನ್ನ ಪ್ರಾಣೇಶ್ವರಿ ಗೌರಿ, ನಾನು ನಿನ್ನನ್ನು ಪ್ರೇಮಿಸುತ್ತೇನೆ. ನನ್ನ ಪರಿಚಯ ನಿಮಗಿಲ್ಲ, ಆದರೆ ನೀವು ನನಗೆ ಗೊತ್ತು. ಒಂದೇ ಊರಿನವರಾದ ನಾವು, ಅದು ಎಡದೊರೆಯಂತಹ ಚಿಕ್ಕ ಊರಿನಲ್ಲಿ ವಾಸಿಸುತ್ತಿರುವಾಗ ಒಬ್ಬರಿನೊಬ್ಬರು ನೋಡದಿರುವುದು. ಗೌರಿ, ನೀವು ರೂಪವತಿ, ಅತ್ಯಂತ ರೂಪವತಿ. ತೆಳುವಾದ ಮೋಡದ ಹಿಂದೆ ಅವಿತು ಇಣಿಕೆ ನೋಡುವ ಚಂದ್ರಮನಂತೆ ಕಾಣುವ ನಿಮ್ಮ ದೇಹ ಸೌಂದರ್ಯ ಅಪ್ಪ, ನೀವೆಷ್ಟು ರೂಪವತಿಯೋ ಆ ದಿವ್ಯ ಸೌಂದರ್ಯ ಜಗತ್ತಿಗೆ ಕಾಣಿಸದಂತೆ ಮುಚ್ಚಿರುವುದರಲ್ಲೂ ಅಷ್ಟೇ ಕುಶಲರು. ಗೌರಿ, ಬಹುದಿನ ನಾನು ನಿಮ್ಮ ರೂಪದ ಬಗ್ಗೆ ಕುರುಡನಾಗಿದ್ದೆ. ಆದರೆ ಅಂದು January 26th ರಿಪಬ್ಲಿಕ್ ಡೇ ವಿಶೇಷ ಕಾರ್ಯಕ್ರಮವನ್ನು ನೀವು ನೋಡುತ್ತಿದ್ದಾಗ
ನಿಮ್ಮ ಒಲವನ್ನು ಬಯಸುವ ನಿಮ್ಮ ಪ್ರಣಯ ಚರಣಾಬ್ಜ ಭೃಂಗ. ಪ್ರಣಯ ಚರಣಾಬ್ಜ ಭೃಂಗ ಚರಣಾಬ್ಜ ಭೃಂಗ. ಏನೇ ಗೌರಿ, ಊರಿಗೆ ಮುಂಚೆ ಬಂದು ಕೂತಿದ್ಯಾ? ಇವತ್ತು ಯಾವ್ದಾದ್ರು ಕಾಗದ ಬರೋದಿದ್ಯಾ? ಚಿಸಿಲ್ಲಿ, ನಂಗೆ ಯಾರ ಕಾಗದ ಬರೆಯೋರು? ಹೌದು ಪಾಪ, ನಿನ್ನೆ ಲೆಟರ್ ಬಂದಿದ್ದು ನನ್ಗೆ ನೋಡು. ಏನೇ ಮಳ್ಳಿ, ಯಾರ್ದ ಕಾಗದ? ಅದು ನಮ್ ನೆಂಟ್ರು ಬರ್ದಿದ್ದು. ಓ, ನೆಂಟ್ರ ಕಾಗದ ಆಗಿದ್ರೆ ತಲೆನೋವಿನ ನೆಪದಲ್ಲಿ ಓಡ್ ಹೋಗಿದ್ದೇಕೆ? ನೋಡಿ, ಕಡ್ಡಿನ ಗುಡ್ಡ ಮಾಡಬೇಡಿ, ನನ್ ನಿಜವಾಗ್ಲೂ ತಲೆ ನೋತಿತ್ತು. ಆನೆಸ್ಟ್? ನಿಜವಾಗ್ಲು? ಐ ಸ್ವೇರ್, ನಿನ್ನ ಆಣೆ. ಆಯ್ತು, ನೀನ್ ಆಣೆ ಇದ್ಮೇಲೆ ನಂಬ್ತೀನಿ. ಓಕೆ, ಕ್ಲಾಸ್ ನಲ್ಲಿ ವೇಟ್ ಮಾಡ್ತೀನಿ. ಅಯೋಗ್ಯ, ಅಯೋಗ್ಯ, ಯಾರನ್ನ ಕೇಳಿ ನಮ್ಮಪ್ಪ 5,000 ರೂಪಾಯಿ ಕೊಡ್ತಾನೆ ಅಂತ ಬಗಳಿದ್ಯೋ? ಊರ್ಗೆ ದೊಡ್ಡ ಮನುಷ್ಯ ನೀವು, ಮರ್ಯಾದೆಗೆ ನೀವೇ ಒಂದೋ ಎರಡೋ ಕೊಡ್ತೀನಿ ಅಂತ ಹೇಳಿದ್ರೆ ನಾನ್ ಸುಮ್ಮನೆ ಇರ್ತಿದ್ದೆ. ರಾಮೇಗೌಡ, ಶಂಕರಪ್ಪ ಎಲ್ರು ಹಣ ಕೊಡ್ತಿರುವಾಗ ನೀವು ಮೆಲ್ಲಗಲ್ಲಿನ ಜಾಗ ಖಾಲಿ ಮಾಡಕ್ ನೋಡಿದ್ರೆ? ನಿಮ್ಮ ರೆಸ್ಪೆಕ್ಟ್ ಉಳಿಸೋಕೆ 5,000 ರೂಪಾಯಿ ಹಿಂದೆ ಅಷ್ಟೇ. 5,000 ರೂಪಾಯಿ ಕಳ್ಕೊಂಡ್ಮೇಲೆ ಇನ್ನೆಂತ ರೆಸ್ಪೆಕ್ಟ್ ಪಾಪಿ? ಏನ್ರಿ, ಏನಿದ್ ನಿಮ್ ಗಲಾಟೆ? ಪ್ರವಾಹ ನಿಧಿಗೆ 5,000 ರೂಪಾಯಿ ಕೊಡ್ತೀನಿ ಅಂತ ನಮ್ಮ ಮನೆ ಹಾಳು ಮಾಡ್ತಿದ್ದಾನಲ್ಲೇ. ಏನಮ್ಮ, ಹಾಳಾದ ಮನೆಗಳನ್ನ ಕಟ್ಸಕ್ ಸಹಾಯ ಮಾಡಿದ್ರೆ ಅದು ಮನೆ ಹಾಳು ಕೆಲಸನೇನಮ್ಮ? ಅಪ್ಪ, ಹಣ ಇರೋದು ಬೀರಲ್ಲಿಟ್ಟು ಮರಿ ಹಾಕ್ಸಕ್ಕಲ್ಲ, 10 ಜನರ ಜೊತೆ ಹಂಚ್ಕೊಂಡು ಬಾಳಕ್ಕೆ. ಒಂದ್ ರೂಪಾಯಿ ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ಲ ನನಗೆ, ಹರ್ಕತೆ ಶುರು ಮಾಡ್ಬಿಟ್ಯ. ಆ ಮಾತು ವಾಪಸ್ ತಗೊಳ್ಳಿ, ನನಗೂ ವಿದ್ಯೆ ಇದೆ, ಬುದ್ಧಿ ಇದೆ, ಈ ಕೆಲ್ಸಕ್ಕೆ ಸೇರಿದ್ರೆ ತಿಂಗಳಿಗೆ 500 ರೂಪಾಯಿ ತರ್ತೀನಿ. ಹೋಗ, ಹೋಗೋ ನೋಡ್ತೀನಿ. ನೀವು ಸ್ವಲ್ಪ ಸುಮ್ಮನಿರಿ, 5,000 ಹೋಗಿರದೆ ಸಾಕು, ಇನ್ ನೀವು ಹೋಗ್ಬಿಟ್ರೆ? ಹೋಗಿ ಬಿಡೆ, ಅವ್ನ ಎಲ್ಲಿಗೆ ಹೋಗ್ತಾನೆ ನೋಡ್ತೀನಿ. ಬೇಡ ಬೇಡ, ನಿಜವಾಗ್ಲೂ ಹೋಗೇ ಬಿಡ್ತೀನಿ. ಹೋಗೋ ಹೋಗೋ, ನನ್ ಹೆದರ್ಸಿ ಏನು? ಗೋಪಿ, ಗೋಪಿ, ನೀ ಸ್ವಲ್ಪ ಸುಮ್ಮನಿರ. ಏನ್ರಿ, ಹಾಲ್ ಹೆಣಕ್ಕೋಸ್ಕರ ವಯಸ್ಸಿಗೆ ಬಂದ ಹುಡುಗನ್ನ ಮನೆಯಿಂದ ಆಚೆ ಓಡಿಸ್ಬಿಟ್ರಲ್ರಿ. ಅವನೆಲ್ಲ ಹೋಗ್ತಾನೆ, ಹೊಟ್ಟೆ ಚುರ್ರ ಅಂದ್ರೆ ಬಂದ್ ತಟ್ಟೆ ಹಾಕೋತಾನೆ. ಅವನ ಯೋಗ್ಯತೆ ನನಗ್ ಗೊತ್ತಿಲ್ವೇ? ಯಾವಾಗ್ಲೂ ಹೀಗೆ ದುಡ್ಡು ದುಡ್ಡು ಅಂತ, ಈ ದುಡ್ಡಿಗಿಂತ ನಿಮ್ಗೆ ಇನ್ನೇನು ಹೆಚ್ಚಿಲ್ಲ ಅಂತ ಕಾಣುತ್ತೆ. ಲೇಲೆ, ನೀನು ನಮ್ ನರಹರಿ ಧರ್ಮದ ಗೋಪಿ ಅಲ್ವೇ? ಹೌದು. ಯಾವ ಬಂದಯ್ಯ ಊರ್ಗೆ? ತಾನೆ ಬರ್ತಾ ಇದ್ದೀನಿ. ಹೇಗಿದ್ದಾನೆ ನಿಮ್ಮಪ್ಪ? ಒಳ್ಳೆ ವಯಸ್ಸಾದ ಪೈಲ್ವಾನ್ ಇದ್ದಾಗಿದ್ದಾರೆ. ಪರವಾಗಿಲ್ವೇ, ಬಾಳೆ ಚೆನ್ನಾಗಿ ಮಾತಾಡ್ತೀಯ. ಈ ಕಡೆ ಎಲ್ಲಿ ಹೊಟ್ಟೆಯ? ಹೋಟ್ಲಿಗೆ. ಏಕೆ? ಇದೇ ಊರಲ್ಲಿ ಒಂದ್ 2,000 ಅನ್ಕೊಂಡಿದ್ದೀನಿ. ಏನು, ನಾವೆಲ್ಲ ಸತ್ತೋಗಿದೀವಿ ಅನ್ಕೊಂಡ್ಯ? ಎಲ್ಲಾದ್ರೂ ಉಂಟೆ, ಹಾಗಿದ್ರೆ ಹೀಗೆ ನಿಂತ್ಕೊಂಡು ಮಾತಾಡಕ್ಕಾಗುತ್ತೆ? ಅಷ್ಟು ನನಗೆ ಗೊತ್ತಾಗಲ್ವೇ. ಅಲ್ಲಯ್ಯ, ನಿಮ್ಮಪ್ಪ ಊರಿಗೆ ಬರ್ತಿದ್ದಂಗೆ ನೇರ ಎಲ್ಲಿಗೆ ಬರ್ತಾನೆ ಗೊತ್ತಾ? ಎಲ್ಲಿಗೆ ಬರ್ತಾರೆ? ಬಸ್ ಸ್ಟ್ಯಾಂಡ್ಗೆ. ಅಲ್ಲಯ್ಯ, ನಮ್ಮ ಮನೆಗೆ. ನಿಮ್ಮ ಮನೆಗೆ ಯಾಕೆ ಬರ್ತಾರೆ ಅಂತ ಗೊತ್ತಾ? ಹೋಟ್ಲಲ್ಲಿ ಉಳ್ಕೊಂಡ್ರೆ ಹಣ ಖರ್ಚಾಗುತ್ತೆ ಅಂತ. ಚೇಚೆ, ನನ್ನಂತ ಸ್ನೇಹಿತನ ಕಂಡ್ರೆ ಅವನು ತುಂಬಾ ಪ್ರೀತಿ. ಬಾಬಾ, ಎಲ್ಲಿಗೆ? ಮನೆಗೆ. ಅಲ್ಲಯ್ಯ, ನನ್ನಂತ ಸ್ನೇಹಿತ ಇಟ್ಕೊಂಡು ನೀನ್ ಹೋಟ್ಲಲ್ಲಿ ಉಳ್ಕೊಂಡ್ರೆ ಅವನ್ ನನ್ ಸುಮ್ನೆ ಬಿಡ್ತಾನಿಯೇ. ನಡಿ ನಡಿ, ನಡಿರಿ ನಡಿರಿ. ಅನ್ನದ್ರೋಣ, ಯಾರ್ಯಾರ್ಗ ಎಲ್ಲೆಲ್ಲಿದೆ ಅಂತ ಯಾರಿಗೊತ್ತು? ಸರ್ ಸರ್, ನಿಮ್ಮನೆಗೆ ಹೋಗಿದ್ದೆ. ಭೀಮರಾಯರು ನಿಮ್ಮ ನೋಡ್ಬೇಕು ಅಂದ್ರು. ಏಕೆ? ಅದೇ ಅರ್ಜೆಂಟ್, ಆ ವಿಲ್ಲು ವಿಚಾರ ಬರೀಬೇಕು, ಕರ್ಕೊಂಡ್ ಬಂದ್ರು. ಅರ್ಜೆಂಟ್ ಇದ್ರೆ ನೀವು ಹೋಗಿ, ನೀನು ಮನೆ ಗುರ್ತಲ್ಬಿಡಿ, ನಾನು ಹೋಗ್ತೀನಿ. ಸೀದಾ ಹೋಗಿ ಬಲಗಡೆ ತಿರುಕೋ, ಎಡಗಡೆ ಸಾಲಲ್ಲಿ 3ನೇ ಮನೆ. ನನ್ನ ಹೆಸರು ಹೇಳಿದ್ರೆ ಸಾಕು, ಯಾರು ಬೇಕಾದ್ರೂ ತೋರಿಸ್ತಾರೆ. ಎಡಗಡೆ ಸಾಲಲ್ಲಿ 3ನೇ ಮನೆ ಹೆಸರು ಹೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಹೌದು ಸರಿ, ಬೇಗ ಬಂದ್ಬಿಡ್ತೀನಿ, ಒಟ್ಟಿಗೆ ಊಟ ಮಾಡೋಣ, ಬನ್ರಿ. ಎಡಗಡೆ ಸಾಲಲ್ಲಿ 3ನೇ ಮನೆ ಹೆಸರು ಹೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ತಿರ್ಕೊಂಡ್ರೆ 3ನೇ ಮನೆ. ಏನ್ ಸ್ವಾಮಿ, ಈ ಬೀದಿಲಿ ನಮ್ ತಂದೆ ಸ್ನೇಹಿತರ ಮನೆ ಇದೆಯಂತಲ್ಲ, ಎಲ್ಲಿ? ನಿಮ್ ತಂದೆ ಸ್ನೇಹಿತರು ನಂಗಿರ್ರಿ ಗೊತ್ತು. ಹೆಸರು? ನನ್ನ ಹೆಸರು ಗೋಪಿ ಅಂತ. ನಿಮ್ ಹೆಸರಲ್ಲ ರೀ. ನಮ್ ತಂದೆ ಹೆಸರು ನರಹರಿ ರಾಯರು. ಅದಲ್ಲ ರೀ, ನೀವ್ ಯಾರ ಮನೆಗೆ ಹೋಗ್ಬೇಕಾಯ್ತು ಅವ್ರ ಹೆಸರು. ಅದು ಗೊತ್ತಿದ್ರಿ ಯಾಕೆ ಸ್ವಾಮಿ ಈ ಕಷ್ಟ? ಈ ಬೀದಿನಲ್ಲಿ ಯಾವ್ದೋ ಲಾಯರ್ ಮನೆ ಇದೆಯಂತಲ್ಲ. ಲಾಯರ್ ಮನೆ? 3-4 ಜನ ಲಾಯರ್ ಇದ್ದಾರೆ ನೋಡೋ. ಕೆಂಪಿಗಿದ್ದಾರೆ, ಲಕ್ಷಣವಾಗಿದ್ದಾರೆ. ಕೆಂಪಿಗಿದ್ದಾರೆ, ಲಕ್ಷಣವಾಗಿದ್ದಾರೆ. ಅವ್ರ ಮನೆನೇ ನೋಡಿ. ಅಯ್ಯೋ, ಅವ್ರ ಮನೆ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ರಲ್ಲ ಸ್ವಾಮಿ, ಇದೇ ಅವ್ರ ಮನೆ. ಈ ಮನೆನಾ? ತುಂಬಾ ಸಂತೋಷ ಸ್ವಾಮಿ. ನಮಸ್ಕಾರ ಅಮ್ಮ. ನಮಸ್ಕಾರ. ರಾಯರ್ ಕಳ್ಸಿದ್ರು. ಅವ್ರೆಲ್ಲಿ? ಯಾವ್ದೋ ವಿಲ್ ವಿಚಾರವಾಗಿ ಅರ್ಜೆಂಟ್ ಆಗಿ ಹೋದ್ರು. ಮನೆ ಗುರ್ತ ಹೇಳಿ ನೀನ್ ಹೋಗಿರು, ನಾನ್ ಬರ್ತೀನಿ ಅಂದ್ರು. ಹೌದಾ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ದು ಯಾವ್ರಪ್ಪ? ಹೊಳೆ ನರಸೀಪುರ. ಹೌದಾ, ಮದುವೆ ಆಗಿದ್ಯಾ? ನಮ್ಮ ಅಪ್ಪನಿಗಾಗಿದೆ. ಚೆನ್ನಾಗ್ ಮಾತಾಡ್ತೀರಾ, ಸ್ವಲ್ಪ ಕೂತ್ಕೊಳ್ಳಿ, ಬಂದ್ಬಿಟ್ಟೆ. ಬಾಮ್ಮ. ಯಶು, ತುಂಬಾ ಅದೃಷ್ಟವಂತೆ ಕಣೆ ಅಮ್ಮ ನೀನು.
ಹುಡುಗ ಎಷ್ಟು ಲಕ್ಷಣವಾಗಿದ್ದಾನೆ. ಹೋಗಮ್ಮ, ಅಂತೂ ನರಸೀಪುರದಿಂದಲೇ ಹುಡುಗನ್ ಕರೆಸ್ತೀನಿ ಕರೆಸ್ತೀನಿ ಅಂತ ಕರ್ಸೇ ಬಿಟ್ರು ನಿಮ್ ತಂದೆ. ಅಮ್ಮ, ಅಡಿಗೆ ಆಗಿದ್ರೆ ಅವ್ರಿಗೂ ಬಡಿಸ್ಬಿಡಮ್ಮ, ಗಂಟೆ ಯಾವಾಗ್ಲೇ ಒಂದಾಯ್ತು. ಆಗ್ಲಮ್ಮ, ಎಲೆ ಹಾಕಿ ಊಟಕ್ಕೆ ಬಡಿಸ್ತೀನಿ, ಬಾ ಬನ್ನಿ, ನೀವು ಊಟ ಮಾಡಿರಂತೆ. ಬೇಗ ಬಂದ್ಬಿಡ್ತೀನಿ, ಜೊತೆಲೆ ಊಟ ಮಾಡೋಣ ಅಂದ್ರಲ್ಲ ನಿಮ್ ಯಜಮಾನ್ರು. ಸರಿ, ಅವ್ರು ಕೋರ್ಟ್ ಹೋಗ್ಬಿಟ್ರೆ ಮನೇನೆ ಮರ್ತು ಬಿಡ್ತಾರೆ. ಬನ್ನಿ, ಮೊದ್ಲು ನೀವು ಊಟ ಮಾಡಿರಂತೆ. ಹೊಟ್ಟೆನು ಚುರ್ರಂತ ಇದೆ ನೋಡಿ. ಸಂಕೋಚ ಪಡ್ದೆ ಊಟ ಮಾಡಿ. ಸಂಕೋಚನ ಹಾಗಂದ್ರೇನು? ಅದನ್ನೇ ನನಗೆ ಗೊತ್ತಿಲ್ಲ. ಸ್ವಲ್ಪ ಈರುಳ್ಳಿ ಗೊಜ್ಜು ಹಾಕಿ. ನನ್ ಮಗನೇ ಮಾಡಿರೋದು. ತುಂಬಾ ಚೆನ್ನಾಗಿ ಮಾಡಿದಾಳೆ. ಕಸೂತಿ ಹಾಕ್ತಾಳೆ, ಹಾಡ್ತಾಳೆ, ಟೈಲರಿ ಕೂಡ ಬರುತ್ತೆ. ವೆರಿ ಗುಡ್, ವೆರಿ ಗುಡ್. ನನಗೊಂದು ಕರ್ಚಿ ಫಾಲ್ ಕೊಡ್ತೀಯಾ? ಥರದ್ ಮರ್ತ್ಬಿಟ್ಟೆ. ನಿಮ್ ಹುಡುಗಿ ತುಂಬಾ ಚೂಟಿ. ನಿಮ್ಗೆ ಒಪ್ಪಿಗೆ ಆದ್ರೆ ಸರಿ. ಕರ್ಚಿ ಕಾಟನ್ ಆದ್ರೇನು, ಸಿಲ್ಕ್ ಆದ್ರೇನು, ನನಗ ಒಪ್ಪಿಗೆನೆ. ಬಂದ್ರ ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಹೊಸ ಮಗನಂತ ಮನ್ಸು. ಯಾವ ಹುಡುಗನೇ? ನೀವೇ ಕಳ್ಸಿದ್ರಂತಲ್ಲ ಮನೇಲಿ ಹೋಗಿರು ಅಂತ. ಅವನ್ ಹೆಚ್ಚು ಕಮ್ಮಿ ನಮ್ ಸುಶೀಲನ್ ಒಪ್ಕೊಂಡಾಗೇನೆ. ಮದ್ವೆಗೂ ಒಪ್ಕೊಂಡ್ಬಿಟ್ಟಿನಿ ಆಗ್ಲೇ. ಸಾಕು ಸುಮ್ನೆ ರೀ, ನನಗೆ ಅಷ್ಟು ಬುದ್ಧಿ ಇಲ್ವೇ? ಈಗ ಅವನಲ್ಲಿ ಒಳಗಡೆ ರೂಮಲ್ಲಿ ಮಲಗಿದಾನೆ. ಅವನಿಗೆ ಮಾಡ್ತೀನಿ ತಡಿ. ನಾನೇನು ನಿನ್ನೆ ಮನೆ ಕಳಿಸಿದ್ದು? ಮುಂಡೆವ ದುಡ್ತಿನ ಕೈ ಆಗದೆ ಹೋದ್ರೆ ಭಿಕ್ಷೆ ಬೇಡ. ಈಗ ಮೋಸ ಮಾಡೋದು ಯಾರು ಅಂತ ತಿಳ್ಕೊಂಡು ಮಾತಾಡ್ತಿದ್ದೀರಿ? ತೆಗಿರಿ ಕೈನ. ಯಾರೇ ನೀವು? ಹೇಳದೆ ಕೇಳಿದ ನನ್ನ ಮನೆಗೆ ನುಗ್ಗಿ ನಾನ್ ತಿನ್ನೋ ಕವಳನ್ನೆಲ್ಲ ಕತ್ತರಿಸಿ ನನ್ನನ್ನ ಯಾರು ಅಂತ ಕೇಳ್ತೀಯ? ನನ್ನನ್ನ ಯಾರು ಅಂತ ಕೇಳ್ತೀಯನೋ? ನಡೆಯ ಹೊರಗಡೆ. ಇದು ನಿಮ್ಮ ಮನೆನಾ? ನಿಮ್ಮ ಅಪ್ಪಂದು ಮನೆ. ನಡೆಯೋಬಿಟ್ಟೆ. ಕ್ರಿಮಿನಲ್ ಆಗಿರ ಪ್ರಸಾದ್ ಇರೋಂತಂದ್ರೆ ಊರ್ಗೆ ಗೊತ್ತು. ಗೋಪಿ, ಗೋಪಿ ಸರ್ ಬಂದ್ರ ಸರ್, ನೋಡಿ ಇವ್ರು ಮಾಡ್ತಿರೋ ಅನ್ಯಾಯನ. ಏನು ಪ್ರಹ್ಲಾದ ಇದು? ಲೇ ವೆಂಕಟಾಚಲಪತಿ, ಇವನ್ ಯಾವನ ಗೂಂಡ ಬಡ್ಡಿ ಮಗ, ಚೆನ್ನಾಗಿ ಕುತ್ಕೋವರೆಗೂ ತಿನ್ಬಿಟ್ಟು ನನ್ ಸೋಫಾ ಮೇಲೆ ಮಲಗಿದ್ದಾನೆ ಕಣೋ. ಗೂಂಡನು ಅಲ್ಲ ಏನು ಅಲ್ಲ ಕಣೋ, ಕೋರ್ಟ್ ಹತ್ರ ಸಿಕ್ಕ, ನಮ್ಮನೆಗೆ ಹೋಗು ಅಂತ ಹೇಳಿದ್ರೆ ತಪ್ಪಿ ನಿಮ್ಮನೆ ಬಂದ್ಬಿಟ್ಟಿದ್ದಾನೆ. ಮತ್ ಯಾವ ನೀವನು? ಹೊಳೆ ನರಸೀಪುರದ ನರಹರಿ ಇಲ್ವೇ, ಅವನ್ ಮಗ ಗೋಪಿ. ನಮ್ ನರಹರಿ? ಹಾ, ಅವ್ರ ಮಗ. ಹೌದು, ನಮ್ ಹುಡುಗ ಆಯ್ತಲ್ಲ. ನೀ ನಮ್ ಹುಡುಗ ನೋಡಿ ಬಿಡಿ ಸರ್, ಈ ಜನದಲ್ಲಿ ಬಿಟ್ಬಿಡಿ ಸರ್. ಇಲ್ಲ ಇಲ್ಲ, ಇವನ್ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ತುಂಬಾ ತೊಂದರೆ ಆಯ್ತು ಅಂತ ಕಾಣುತ್ತೆ. ಬಾಪ ಲೇ ಮರಿ, ನೀನ್ ಅವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಬಾ. ಇನ್ ಮೂರ್ ಜನ್ಮ ಎತ್ತಿದ್ರು ನಿಮ್ ಮನೆಗೆ ಬರಲ್ಲ. ಎಂತ ಕೆಲಸ ಮಾಡ್ಬಿಟ್ಟೆ ನಾನು? ಛೇ, ಅವಳ ಮಾತು ಕೇಳಿದ್ರೆ ಚೆನ್ನಾಗಿತ್ತು. ಗುಡ್ ಮಾರ್ನಿಂಗ್ ಮಿಸ್ಟರ್ ಕನಕ. ಐ ಆಮ್ ಸಾರಿ ಮಿಸ್ ಕನಕ, ನಿಮ್ಮ ನೋಡ್ರಿ ಯಾಕೋ ಒಂಥರ ತೊದಲಟ್ಟೆ. ಅದೇನು ಒಂಟಿಯಾಗಿ ನಡ್ಕೊಂಡ್ ಬರ್ತಾ ಇದೀರಾ? ಅದೇನ್ ಚೆನ್ನಾಗಿ ಹುಟ್ಟಿದೀರ ಸೀರೆ. ವಾಟ್ ಎ ಸೆಲೆಕ್ಷನ್, ವಾಟ್ ಎ ಕಾಂಬಿನೇಷನ್. ಏನೋಸ್ತಾ, ಯಾವ ತೊಂದ್ರೆ? ಅಯ್ಯೋ 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 ಅಯ್ಯೋ, ಎಂತ ಸ್ಮೈಲು, ಎಂತ ಸೌಂದರ್ಯ. ಆ ದೇವ್ರು ನಿಜವಾಗ್ಲೂ ಅತೀ ಬುದ್ಧಿವಂತ. ಇಲ್ಲದೆ ಇದ್ರೆ ಇಂಥ ಸೌಂದರ್ಯನ ಇಂಥ ಬುದ್ಧಿನ ಹೀಗ್ ಸೇರಿಸ್ತಿದ್ನೆ. ಹೌದೌದು, ಅವತ್ತು ನನ್ನ ರಂಬೆ ಗಿಂಬೆ ಅಂದ್ಬಿಟ್ಟು ಆ ಗೌರಿ ಬಂದ ತಕ್ಷಣ ಅವಳ ಹಿಂದೆ ಹೊರಟೋದ್ರಲ್ಲ. ಚೆ ನೋಡಿ, ಅವತ್ ಎಂತ ತಪ್ಪು ಮಾಡಿದೆ ಅಂತ ನನ್ಗೆ ಇವತ್ತು ಅರ್ಥ ಆಗ್ತಾ ಇದೆ. ಮಿಸ್ ಕನಕ, ನಿಜವಾಗ್ಲೂ ಹೇಳ್ತಾ ಇನಿ, ನೀವು ಅಪ್ಪಟ ಕನಕ, ಪ್ಯೂರ್ ರಿಯಲ್ ಗೋಲ್ಡ್. ನಿಜವಾಗ್ಲೂ ನಿಮ್ ಅಪ್ಪ ನನಗೂ ಸತ್ಯ. ಇಲ್ಲಿ ನೋಡಿ. ಏನದು? ನನ್ನ ಹೃದಯದಲ್ಲಿ ಮೊಳೆತ ಗುಲಾಬಿ ಹೂ ತಗೊಳ್ಳಿ. ಚೆನ್ನಾಗಿದ್ಯಾ? ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮಿಂದೊಂದು ಸಣ್ಣ ಕೆಲಸ ಆಗ್ಬೇಕಿತ್ತಲ್ಲ. ಏನದು? ಆಗೋಲ್ಲ ಅಂತ ಹೇಳ್ಬಾರ್ದು. ಸತ್ಯವಾಗ್ಲು ಈ ಹೂನ ತಗೊಂಡು ನನ್ ಪರವಾಗಿ ನಿಮ್ ಪರವಾಗಿ ಸ್ವಲ್ಪ ಗೌರಿ ತಲುಪಿಸ್ಬಿಡ್ತೀರಾ? ಹೇಗಿದೆ ಗುಬ್ಬಿ ಕಾಫಿ? ನಾನೇ ಮಾಡಿದ್ದು. ನಿನ್ನ ಮ್ಯಾಜಿಕ್ ಟಚ್ ಇದ್ಮೇಲೆ ಫಸ್ಟ್ ಕ್ಲಾಸ್ ಆಗಿದೆ. ಇದ್ರ ಗಮಕ್ಕೆ ನನ್ ತಲೆನೋವೆಲ್ಲ ಓಡಾಯ್ತು. ಹಾಗಾದ್ರೆ ನಿಮ್ ತಲೆನೋವು ವಾಸಿ ಮಾಡಿದ್ದಕ್ಕೆ ಡಾಕ್ಟರ್ ಫೀಸ್ ಎಲ್ಲಿ? ಫೀಸ್ ಎಷ್ಟು? 50 ರುಪೀಸ್. ಈ ರೀತಿ ಚಾರ್ಜ್ ಮಾಡೋ ಡಾಕ್ಟರ್ ನಮ್ಮ ಅಪ್ಪನಿಗೆ ಸಿಗಬೇಕಿತ್ತು. ತಗೋ ನೀನ್ 50. ಥ್ಯಾಂಕ್ ಯು. ತಗೊಳ್ಳಿ. ಏನಿದು? ಟಿಕೆಟ್. ಆಗ್ಲೇ ನಿಮ್ ಮನೆಯಿಂದ ಹೊರಡೋದಕ್ಕೆ ಟಿಕೆಟ್ ಕೊಡ್ತಾ ಇದ್ಯಾ? ಎಲ್ಲಾದ್ರೂ ಉಂಟಾ? ನೀವು ಹೂ ಅಂದ್ರೆ ಪರ್ಮನೆಂಟ್ ಆಗಿ ಈ ರೂಮಲ್ಲೇ ಕೂಡ.
ಈ ಡೈನಿಂಗ್ ರೂಮ್ನಲ್ಲ ಯಾವಾಗ್ಲೂ ಊಟ ಮಾಡ್ಕೊಂಡಿರುವಂತಾನ? ಹಾಗಲ್ಲ, ಇದು ನಮ್ ಕಾಲೇಜ್ ಯೂನಿಯನ್ ಡೇ ಫಂಕ್ಷನ್. ಇದರಲ್ಲಿ ಬರೋ ದುಡ್ಡನ್ನ ಪೂರ್ ಬಾಯ್ಸ್ ಫಂಡ್ ಕಳಿಸ್ತಾ ಇದ್ದೀವಿ. ಖಂಡಿತ ಬರಬೇಕು, ನಂದು ಒಂದ್ ಐಟಮ್ ಇದೆ. ಓಹೋ, ಈಗ ನಾನು 50 ರೂಪಾಯಿ ಕೊಟ್ಟಿದ್ದು ಸಾರ್ಥಕ ಆಯ್ತು. ಐ ಡೆಫಿನೆಟ್ಲಿ ಕಮ್. ಥ್ಯಾಂಕ್ ಯು. ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಳು ನೀಂತಾನೆ, ನಿನ್ನ ನೋಡಿ ನಕ್ಕೋನು ನಾಂತಾನೆ. ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಳು ನೀಂತಾನೆ, ನಿನ್ನ ನೋಡಿ ನಕ್ಕೋನು ನಾಂತಾನೆ, ನಿನ್ನ ನೋಡಿ ನಕ್ಕೋನು ನಾಂತಾನೆ. ಬಿಡುವೆನೆ ಸುಳ್ಳೇಕೆ ಆರ್ತಿ, ಹೊಡೆದರೆ ನಿನ್ನ ಸುಮ್ಮನೆ ಬಿಡುವೆನೆ ಸುಳ್ಳೇಕೆ ಆರ್ತಿ. ನಮ್ಮಲ್ಲಿ ಏಕೆ ಜಗಳವು ಹೀಗೆ ನೀನೇ ನನ್ ಹೆಂಡತಿ? Job. What? No vacancy. You get out. I won't see ya. I will see. What? I will see. Go and fall and see. Go and fall and thank you.
ಏನಿದ್ ತಯಾರಿ? ಊರಿಗೆ ಹೊರಡೋಣ ಅಂತ. ಅದ್ ಸರಿ, ನಿನ್ನೆಯಿಂದ ಗೌರಿ ಹಾಡಿದ ಹಾಡನ್ನೇ ಗುಣಿಗ್ತಿದ್ದೀರಲ್ಲ, ಯಾಕೆ? ನನ್ನ ಹಾಡು ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತು, ಆದ್ರೆ ಗೌರಿ ಹಾಡಿದ್ದು ಮೈ ಮರ್ಸೋ ಹಾಗಿತ್ತು. ಗೌರಿ ಗೌರಿ ಗೌರಿ, ನಿಮಗೆಲ್ಲ ಗೌರಿ ಏನ್ ಮಂಕುಬೋದಿ ಹಚ್ಚಿದಾಳ ಏನೋ? ಗುಣಕ್ ಮರ್ತಾರೆ ಯಾಕೆ? ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ, ನೋಡಕ್ಕೂ ತುಂಬಾ ಸುಂದರವಾಗಿದ್ದಾಳೆ. ಅವಳು ಯಾರು? ನಿನ್ ಕ್ಲಾಸ್ಮೇಟಾ? ನನಗೆ ಗೊತ್ತಿಲ್ಲ. ರಾಯ್ರೆ, ಊರ್ಗ ಹೋಗ್ ಬರ್ತೀನಿ. ಏನಪ್ಪ ಅಂತ ಅರ್ಜೆಂಟು? ಇನ್ನೊಂದ್ ನಾಲ್ಕು ದಿವಸ ಇದ್ದು ಹೋಗ್ಬಾರ್ದೆ ಗೋಪಿ? ಯಾಕೋ ಅಪ್ಪ ಅಮ್ಮ ನೋಡ್ಬೇಕು ಅನಿಸ್ತು. ಒಂದ್ ವಾರ 15 ದಿವಸ ಬಿಟ್ಕೊಂಡು ಪುನಃ ಬರ್ತೀನಿ. ನಿಮ್ನೆಲ್ಲ ಬಿಟ್ಟು ಹೋಗಕ್ ಮನ್ಸೆ ಬರ್ತಾ ಇಲ್ಲ. ಒಳ್ಳೇದು, ಬರೋವಾಗ ನಿಮ್ ಅಪ್ಪನ ಜೊತೆ ಕರ್ಕೊಂಡ್ ಬಾ. 4 ದಿವಸ ಹಾಯಾಗಿದ್ದೋಗ್ಲಿ. ಹೇಳ್ ನೋಡ್ತೀನಿ, ಬರೋದು ಬಿಡೋದು ಅವ್ರ ಇಷ್ಟ. ಬರ್ತೀನಮ್ಮ, ಬರ್ತೀನಿ ರಾಯ್ರೆ. ಹುಡುಗ ತುಂಬಾ ಒಳ್ಳೆಯವನು ಅಂದ್ರೆ ನಮ್ ಕನಕನಿಗೂ ಇವನಿಗೂ ವರಸಾಮ ಚೆನ್ನಾಗಿರುತ್ತಲ್ವಾ? ನೀ ಹೇಳೋದು ಸರಿ, ಆದ್ರೆ ಅವರಪ್ಪ ಒಂಥರ. ಮಾತನಾಡ್ ನೋಡೋಣ. ಅಯ್ಯೋ ಗೌರಮ್ಮ, ನೀವಿಲ್ಲೇ ಇದ್ದೀರಾ? ನಿಮ್ಗೋಸ್ಕರ ಇಡೀ ಕಾಲೇಜೇ ಹುಡುಕ್ಬಿಟ್ಟೆ. ಯಾಕೆ? ನಿಮ್ಗೊಂದ್ ಕಾಗದ ಬಂದದೆ, ತಗೊಳ್ಳಿ. ಹಲೋ ಅಲಿ ಬಾಯ್, ಯಾಕೆ ಹೀಗ್ ಕೂತಿದಿ? ಮೈ ಹುಷಾರಿಲ್ವೋ ಏನು? ಮೈ ಹುಷಾರಾಗಿದೆ. ಯಾಕೋ ನಿನ್ನೆ ರಾತ್ರಿ ಸ್ವಲ್ಪ ನಿದ್ರೆ ಬರ್ಲಿಲ್ಲ. ಹಾಗಾದ್ರೆ ನಿನ್ನಿದ್ದೇನು ಕದ ಪ್ರಿಯತಮ ಯಾರು? ಇಲ್ಲ ಕಣೆ, ಇವತ್ತೆಲ್ಲ ಅವಳಗೊಂದು ಕಾಗದ ಬಂದಿದೆ ಅಂತ ಕಾಣಿಸುತ್ತೆ. ಅದೆಲ್ಲ ಏನು ಇಲ್ಲ. ಇಲ್ಲಿ ಹಾಗಾದ್ರೆ ಪುಸ್ತಕ ಕೊಡು ನೋಡೋಣ. ನೋಡಿ, ನನ್ ಮಾತ್ ಮೇಲೆ ನಿಮ್ಗೆ ಯಾರಿಗೂ ನಂಬಿಕೆ ಅಲ್ವಾ? ಹಾಗಾದ್ರೆ ಕೊಡು ಮತ್ತೆ. ಇಲ್ಲ, ಹಾಗಾದ್ರೆ ಕಾಗದ ಬಂದಿದೆ ಅಂತ ಒಪ್ಕೋ. ಅವಳನ್ನೇನೆ ಕೇಳೋದು ಚಲೋಯ್ಯ? ಏನ್ ರವ, ನಮ್ಗೆ ಯಾರಿಗಾದ್ರೂ ಕಾಗದ ಬಂದಿದ್ಯಾ? ಇಲ್ವಲ್ಲ, ಒಂದೇ ಒಂದ್ ಬಂದಿತ್ತು, ಅದಾಗ್ಲೇ ಗೌರಮ್ಮಂಗೆ ಕೊಟ್ನಲ್ಲ. ಸರ್ ನೀನ್ ಹೋಗು. ಸರಿ. ಏನೇ ನಮ್ಗೆ ಸುಳ್ಳು ಹೇಳ್ಬಿಟ್ಯಾ ಕಿಲಾಡಿ ಕಣೆ ನೀನು? ಹೋಗ್ಲೇ ಬಿಡ ವಸಂತ, ಅವಳ ಲವ್ ಲೆಟರ್ ವಿಷಯ ನಮ್ಗೆ ಯಾಕೆ? ನಿಜ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು, ಬಂದ್ರೆ ಹೋಗೋಣ. ನೀ ಬರಲಿ ನಗರ ಕ್ಲಾಸ್ಗೆ. ರುಚಿಯಾದ ಕಾಗದ ಕೈಗ್ ಬಂದಿರೋವಾಗ ತಪ್ಪೇ ಕ್ಲಾಸ್ ಯಾರಿಗ್ ಬೇಕು? ರಾಮು ಬಂದಿಯೇನು? ಗೌರಿನ ಕರ್ಕೊಂಡ್ ಬಾ, ಕಾಫಿ ಕೊಡ್ತೀನಿ. ಸರಿ ಅಮ್ಮ. ಅಮ್ಮ, ಅಕ್ಕ ಎಷ್ಟು ಕೂಗಿದ್ರು ಬಾಗ್ಲೇ ತೆಗಿತಾ ಇಲ್ಲ. ಅವಳಿಗೆ ಇವತ್ತು ತಲೆನೋವು ಅಂತ ಕಾಣುತ್ತೆ, ನೀ ಬಾರೋ. ನನ್ನ ಬಾಳಿನ ಬೆಳಕಾದ ಗೌರಿ ನನ್ನ ಕರೆಗೆ ಉರಿಯಕ್ಕೆ ಉತ್ತರ ಕೊಡ್ಲಿಲ್ಲ. ನನಗೆ ನಿಮ್ಮ ಹುಚ್ಚು ಹಿಡಿದಿದೆ. ನಿಮ್ಮ ಸುಂದರವಾದ ನಾರದಿಂದ ನನ್ನ ಮೇಲೆ ಮೋಡಿಯನ್ನು ಮಾಡಿದೆ. ನಿಮ್ಮ ಮೌನ ನನ್ನಲ್ಲಿ ಕಿಚ್ಚನ್ನು ಎಬ್ಬಿಸಿದೆ. ಆ ಕಿಚ್ಚನೆ ನಾನು ಬೆಂದು ಸಾಯುತ್ತಿದ್ದೇನೆ. ನೀವು ಮೌನ ವರಿಸಿದರೆ ಮೈ ಸುಟ್ಟುಕೊಂಡು ಸತ್ತು ಹೋಗುತ್ತೇನೆ. ಸಾಯಿ, ಸುಟ್ಟುಕೊಂಡು ಸಾಯಿ, ಸಾಯಿ ನೀನು. ಮೈ ಸುಟ್ಟುಕೊಂಡು ಸತ್ತು ಹೋಗು, ಸತ್ತು ಹೋಗು. ನಾಳೆಯಾದರೂ ನೀವು ಬರದಲ್ಲಿ ಬರದೆ ನಿಮ್ಮ ಹಿತ್ತಲಲ್ಲಿ ಇರುವ ಗುಲಾಬಿ ಹೂವನ್ನು ಮುರಿದು ಬನ್ನಿ. ಬಂದು ನಿಮ್ಮ ಆಲಿಂಗನ ಸುಖವನ್ನು ಕೊಡಿ. ಇಂತು ನಿಮ್ಮ ಪ್ರಾಣಿಯ ಭಿಕ್ಷು. ನಾಳೆಯಾದ್ರೆ ನೀವು ಬರದಲ್ಲಿ ಬರದೆ ನಿಮ್ಮ ಹಿತ್ತಲಲ್ಲಿ ಇರುವ ಗುಲಾಬಿ ಹೂವನ್ನು ಮುರಿದು ಬನ್ನಿ. ನಿಮ್ಮ ಹಿತ್ತಲಲ್ಲಿ ಇರುವ ಗುಲಾಬಿ ಹೂವನ್ನು ಮುರಿದು ಬನ್ನಿ. ನಿಮ್ಮ ಹಿತ್ತಲಲ್ಲಿ ಇರುವ ಗುಲಾಬಿ ಹೂವನ್ನು ಮುರಿದು ಬನ್ನಿ. ಏನಮ್ಮ, ನಿಮ್ ಮಗ ಮೂರ್ ದಿನಕ್ಕೂ ಮನೆ ಬಿಟ್ಟು ಹೊರಟೋಗ್ತಾನೆ ಅಂತಾರಲ್ಲ, ಒಂದು ಕೆಲಸ ಮಾಡಿ ಅವನಿಗೊಂದು ಮೂಗ್ ದರ ಹಾಕಿ, ಆಗ ಅವನನ್ನ ಮನೆಯಿಂದ ದಬ್ಬಿದ್ರು ಆಚೆಗೆ ಹೋಗಲ್ಲ. ಅದಕ್ಕಿಂತ ಎಷ್ಟು ಹೆಣ್ಣು ತೋರಿಸಿದ್ರು ಒಪ್ತಾ ಇಲ್ವೇ ಅಂದ ಜೋಳಿಸ್ರೆ, ನಿಮಗ್ ತಿಳಿದ ಹಾಗೆ ಯಾವ್ದಾದ್ರು ಒಂದು ಒಳ್ಳೆ ಹೆಣ್ಣಿದ್ರೆ ಹೇಳಿ. ಹಾ, ನೀವು ಕೇಳುವಂತ ಹೆಣ್ಣು ಒಂದಿದೆ, ಆದ್ರೆ ಅವರು ಶ್ರೀಮಂತರಲ್ಲ, ಬಡವರು. ನಿಮ್ದೇನು ಆಕ್ಷೇಪಣೆ ಇಲ್ಲ ಅಂದ್ರೆ? ಅಯ್ಯೋ, ನಮ್ಮ ಹತ್ರನೇ ಬೇಕಾದಷ್ಟು ಹಣ ಇದೆ. ಆ ಹುಡುಗಿ ಆಸ್ತಿ ಕಟ್ಕೊಂಡು ನಮ್ಗೇನಾಗ್ಬೇಕಾಗಿದೆ? ಬರೋ ಹುಡುಗಿ ರೂಪದಲ್ಲಿ ಚೆನ್ನಾಗಿರ್ಬೇಕು, ಗುಣದಲ್ಲಿ ಒಳ್ಳೆಯವಳಾಗಿರ್ಬೇಕು, ಒಟ್ಟಲ್ಲಿ ಒಳ್ಳೆ ವಂಶಸ್ಥರಾಗಿರ್ಬೇಕು. ಕುಲ ನೋಡಿ ಹೆಣ್ ತಗೊಂಬ, ಜಲ ಶೋಧಿಸಿ ನೀರ್ ತಗೊಂಬ ಅಂತ ಗಾದೆ, ಅಷ್ಟು ನನಗೆ ಗೊತ್ತಾಗಲ್ವೇ. ನೋಡಿ, ನಮ್ಮ ಊರಿನಲ್ಲಿ ಅನಂತ ರಾಯ್ ಇರುವಂತ ಮಂಡಿ ಗುಮಾಸ್ತರೊಬ್ಬಿದ್ದಾರೆ, ಅವ್ರ ಮಗಳು ಗೌರಿ. ತಿದ್ದಿದ್ ಗೌರಿ? ಹೌದು ಹೌದು, ಆ ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ, ಮಹಾಲಕ್ಷ್ಮಿ ತರ. ಅವಳು ಕಾಲೇಜ್ ನಲ್ಲಿ ಓದ್ತಾ ಇದ್ದಾಳೆ. ಆ ಹುಡುಗಿ ತುಂಬಾ ಚೆನ್ನಾಗಿ ಹೇಳ್ತಾಳೆ. ನಿನಗ್ ಹಾಗಯ್ಯ ಗೊತ್ತು ಆ ಹುಡುಗಿ? ಹುಡುಗಿ ನನಗೆ ಗೊತ್ತಿಲ್ಲದೆ ಹೋದ್ರು
ನೀವೇನ್ ಹೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಹುಡುಗಿ ಗುಣ ಹೇಗ್ ಜಯಿಸ್ರೆ? ಅಪರಂಜಿ ಕಣಮ್ಮ, ನೀ ಸ್ವಲ್ಪ ಸುಮ್ಮನಿರ. ಕಮಂಗಿ ಗೋಪು ಹೇಳೋದು ನೂರಕ್ ನೂರು ನಿಜರಾಯ್ರೆ. ಆ ಹುಡುಗಿ ಪುಟಕ್ಕೆ ಚಿನ್ನ. ಈ ಕಾಲದಲ್ಲಿ ಇಂಥ ನಡವಳಿಕೆ ಇರೋ ಹುಡುಗಿರು ತುಂಬಾ ಅಪರೂಪ. ಕಾಲೇಜ್ ಹೊರಟ್ರೆ ಮನೆ ಹತ್ರ ತಗ್ಸಿದ ಕತ್ತನ್ನ ಕಾಲೇಜಲ್ಲೇ ಎತ್ತೋದು. ಅಷ್ಟು ಮರ್ಯಾದೆ, ಅಷ್ಟು ಒಳ್ಳೆ ಗುಣ. ಅದು ಒಂಥರ ಹಸು ಜಾತಿ ಪ್ರಾಣಿ. ಇವನು ಯಾಕೆ ಹುಚ್ಚುಚ್ಚಾಗಾಡ್ತಾನೆ? ನಿಮ್ಮ ಮಗ ಅಲ್ವೇ? ಹುಚ್ಚುಡುಗಂತಗಂಬಂದು ಜೋಶ್ರೆ, ನಾವ್ಯಾವ ಮನೆಗೆ ಹೋಗೋಣ? ಬಯಸದ ಬಳ್ಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿನ್ನ ಅಂದಕ್ಕೆ ಬೆರಗಾದೆ. ಕರೆಯದೆ ಬಳ್ಳಿ ಬಂದೆ, ಸಡಗರ ತರಲೆಂದೆ, ಮನ ಒಂದಾಗಿ ಜೊತೆಯಾದೆ. ಬಿಸಿಲು ತಂಪಾಯ್ತು, ನಿನ್ನ ನೋಡಲು ಮೈಯೇಕೋ ಬಿಸಿಯಾಯ್ತು, ನೀನು ಬಳಿ ನಿಂತು ನಗಲು. ಕರೆಯದೆ ಬಳಿ ಬಂದೆ, ಸಡಗರ ತರಲೆಂದೆ, ಮನ ಒಂದಾಗಿ ಜೊತೆಯಾದೆ. ಬಯಸದೆ ಬಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿನ್ನ ಅಂದಕ್ಕೆ ಬೆರಗಾದೆ. ಸೆಂಬ ನುಡಿಗಿಂತ ಸೊಗಸು ಈ ರೂಪವು, ಹಿತವೆಂಬ ನುಡಿಗಿಂತ ಹಿತವು ಈ ನಿನ್ನ ಬಲವು. ಇನ್ನು ಎಂದೆಂದು ಬಿಡೆನು. ಸವಿಯಾದ ಮಾತಿಂದ ಹೊಸ ಬಾಳು ತಂದೆ, ಬಯಸದ ಬಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿನ್ನ ಅಂದಕ್ಕೆ ಬೆರಗಾದೆ. ನಿಮ್ಗೊಂದು ಕಾಗದ ಬಂದದೆ. ಅದೇನು ಈಚೀಚೆಗೆ ಯಾರ ಕಾಗದ ಬರದೆ ಹೋದ್ರು ನಿಮ್ಗೆ ಬರ್ತದಲ್ಲ. ಸರಿ, ನಮ್ಗೆ ಹಾಕಿ.
ಏನೇ ಗೌರಿ, ಇವತ್ತು ಲೆಟರ್ ಬಂತಾ? ಬಂತು ಕಣೆ. ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ನಿಮ್ ಕೈಗೆ ಕೊಟ್ಬಿಡ್ತೀನಿ, ನೀವೇ ಓದ್ಕೊಳ್ಳಿ. ಏ, ಇನ್ನೊಬ್ರು ಲವ್ ಲೆಟರ್ ನಾವು ಓದ್ಬಾರ್ದು ಅಂತಾರೆ, ಓದ್ಲೋ ಬೇಡ್ವೋ? ಓದು ಅಂತ ತಾನೇ ಕೊಟ್ಟಿರೋದು, ಓದ್ಕೋ. ಕೊಡೆ, ನಾನೇ ಓದ್ತೀನಿ. ಅಯ್ಯೋ ದೇವೆ, ಇದು ಒಂದ್ ಕಾಗದ ಅಂತ ನನ್ ಕೈ ಕೊಟ್ಟಿಯಾ? ಏನೇ, ಏನಿದೆ ಅದರಲ್ಲಿ? ಏನಿದೆ ನಿನ್ ತಲೆ? ಹಾಗಲಕಾಯಿ ಗೊಜ್ಜು ಮಾಡಿದ್ಯಾ, ಹೀರೆಕಾಯಿ ತೊವೆ ಮಾಡಿದ್ಯಾ ಅಂತ ಅವ್ರ ಸೋದರತ್ತೆ ಮನೆ ವಿಷಯ ಎಲ್ಲ ಬರ್ಕೊಂಡಿದ್ದಾರೆ ಅಷ್ಟೇ. ಸುಳ್ಳು, ಶುದ್ಧ ಸುಳ್ಳು. ಸೋದರತ್ತೆ ಮನೆ ಕಾಗದ ಬರದೆ ಕಾಲೇಜ್ ಕ್ಯಾಕ್ ಬರೀಬೇಕು? ನೀನೇನೋ ಹೈಡ್ ಮಾಡ್ತಾ ಇದೀಯ ವಸಂತ. ಖಂಡಿತ ಇಲ್ಲ ಕಣೆ, ಅದಕ್ಕೆ ಗೌರಿ ನನ್ಕೆ ಕೊಟ್ಟಿದ್ದು. ಹಾಗಾದ್ರೆ ಕಾಗದ ಕೊಡು, ನಾವು ಒಂದ್ಸಲ ಓದ್ಬಿಡ್ತೀವಿ. ನೋಡು, ಇನ್ನೊಬ್ರು ಕಾಗದ ಓದೋದು ಬ್ಯಾಡ್ ಮ್ಯಾನರ್ಸ್ ಕನಕ. ನಾನು ಓದಿದ್ದೆ ತಪ್ಪು. ಗೌರಿ, ಕ್ಲಾಸಿಗೆ ಲೇಟ್ ಆಗುತ್ತೆ, ಬಾ. ಏಯ್, ಏನೇ ಇದು? ಕಾನ್ಸ್ಪಿರಸಿ, ಇಬ್ರು ಸೇರ್ಕೊಂಡು ಏನೋ ಪಿತೂರಿ ಮಾಡ್ತಿದ್ದಾರೆ. ಏನು ಅಂತ ಕಣ್ಣು ಹಿಡಿಲೇಬೇಕು ಕನಕ. ಗೌರಿ, ಕಡೆ ಪಿರಿಯಡ್ ಬೆಲ್ಲ ತಕ್ಷಣ ಜೊತೆಲಿ ಬಾ. ಏನೇ? ನಮ್ಮನೆಗೆ. ಯಾಕೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಈ ತರಲೆಗಳು ಕೈಗೆ ಸಿಗದಲೆ ನನ್ ಜೊತೆ ಬಂದ್ಬಿಡು. ಕೂತ್ಕೋ. ಏನೇ ವಸಂತ, ಕಾಗದ ಬಂದಾಗ್ಲಿಂದ ಒಂಥರ ಇದೆಯಾ? ಒಂಥರ ಆಗದೆ ಬೇರೆ ದಾರಿನೇ ಇಲ್ಲ. ಅಂದ್ರೆ? ನೀನು ಒಳ್ಳೆವಳೋ ಕೆಟ್ಟವಳೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ, ಯಾಕೆ ಈ ತರ ಎಲ್ಲ ಮಾತಾಡ್ತಿ? ಆ ಕಾಗದಲ್ಲಿ ಏನ್ ಬರ್ದಿರೋದು ಹೇಳಿ, ನನ್ನ ಬಾಯಿ ಯಾಕೆ ಹಾಳು ಮಾಡ್ಕೊಂಡ್ಲಿ? ನೀನೇ ಓದ್ಕೋ. ಹೇಗಾದ್ರೂ ಒಂದ್ಸಲ ಓದಿದ್ಯಾ? ನೀನೇ ಓದ್ಬಿಡೆ. ಮನಮೋಹಿನಿ ಗೌರಿ, ಏಕಿಷ್ಟು ನಿರ್ದಯಳಾದ ರೂಪಿಸಿ, ನಿನ್ನಂತಹ ಸುಂದರಿಗೆ ಈ ಶಿಲಾವೃದಿಯ ಶೋಭಿಸುವುದಿಲ್ಲ. ನಿನ್ನ ಅಧರಾಮೃತವನ್ನಿತ್ತು ನನ್ನನ್ನು ಉದ್ಧಾರ ಮಾಡು. ನಾನು ಉನ್ಮತ್ತನಾಗಿದ್ದೇನೆ ನಿಜ, ಅದಕ್ಕೆ ನೀನೇ ಕಾರಣ. ಅದು ನಿನಗೂ ಗೊತ್ತಿದೆ. ನನ್ನ ಮೊದಲ ಪತ್ರ ನಿನ್ನ ಕೈ ತಲುಪಿದಾಗಲೇ ನೀನು ಕೆಂಪು ಗುಲಾಬಿಯನ್ನು ಮುಡಿದು ಬಂದು ನನ್ನ ಆಸೆಯನ್ನು ಪೂರೈಸುವೆ ಎಂದು ತಿಳಿದಿದ್ದೆ. ಅಂದು ನೀನು ಕಾಲೇಜಿಗೆ ಬರುತ್ತಿದ್ದಾಗ ನಿನ್ನ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಿದ್ದೆ. ನೀನಂದು ನಡೆಯುತ್ತಿದ್ದ ರೀತಿ ನಿನ್ನ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಕೊಟ್ಟಿತ್ತು. ನಾಳೆಯಾದರೂ ಕೆಂಪು ಗುಲಾಬಿ ಹೂವನ್ನು ಮುಡಿದು ಬಾ. ಇದ್ರಲ್ಲಿ ಬರೆದಿರೋದು ನಿಜ ತಾನೆ? ಯಾವುದು? ನೀನೇ ಅವನ ಬುದ್ಧಿನ ಕೆಡಿಸ್ದೇನದು? ಸುಳ್ಳು, ಸುಳ್ಳು, ನಿನ್ನ ಹಣೆಗೂ ಸುಳ್ಳು. ಸತ್ಯವಾಗ್ಲೂ ಅವನು ಯಾರು ಅಂತ ನನ್ಗೆ ಗೊತ್ತಿಲ್ಲ. ನಾನು ಅವನ ಮುಖಾನ ನೋಡ್ಲಿಲ್ಲ ಕಣೆ. ಮುಖ ನೋಡದೆ ಇಂಥ ಕಾಗದ ಬರೀತಾನ? ಅದು ನನ್ನ ಕರ್ಮ ಕಣೆ. ಆ ಚಂಡಾಲ ಮೊದಲು ಬರೆದಿದ್ದ ಎರಡು ಕಾಗದನೂ ಹರಿದಾಕ್ಬಿಟ್ಟೆ. ಇಲ್ಲಾಂದ್ರೆ ಅದನ್ನು ನಾನು ನಿನಗೆ ತೋರಿಸಿದ್ದೆ, ಆವಾಗ ನಿನಗೆ ಅರ್ಥವಾಗ್ತಿತ್ತು. ತುಂಬಾ ವಿಚಿತ್ರವಾಗಿದೆ ಗೌರಿ, ಕಥೆಲೋ ಕಾದಂಬರಿಲೋ ಹೀಗಾಗಬಹುದು, ಲೈಫ್ನಲ್ಲಿ ಹೀಗಾಗ್ಬಿಟ್ರೆ ತುಂಬಾ ಕಷ್ಟ. ನನಗೆ ಕೊಟ್ಟ ಈ ಕಾಗದನ ಕನಕನಿಗೂ ವಸಂತರಂಗೂ ಕೊಟ್ಟಿದ್ರೆ ನಿನ್ನ ಗತಿ ಏನಾಗಿರೋದು? ವಸಂತ, ವಸಂತ, ನೀನ್ ಮಾಡಿದ್ದ ಈ ಸಹಾಯ ಜನ್ಮದಲ್ಲಿ ಮರೆಯಲ್ಲ ಕಣೆ, ಜನ್ಮದಲ್ಲಿ ಮರೆಯಲ್ಲ. ಹೇಳೆ, ನನಗೆ ಏನ್ ಮಾಡ್ಲಿ ಹೇಳೆ? ಕಾಗದ ಬರೆದವನು ಯಾರು ಅಂತ ಕಣ್ಣು ಹಿಡಿಬೇಕು, ಆಮೇಲೆ ಅವನಿಗೆ ಜೋಡ್ನಲ್ಲಿ ಹೊಡೆದಾದ್ರೂ ಬುದ್ಧಿ ಕಲಿಸ್ಬೇಕು. ಹೆಸರು ಗೊತ್ತಿಲ್ಲ, ವಿಳಾಸ ಗೊತ್ತಿಲ್ಲ, ಯಾರಂತ ಕಂಡು ಹಿಡಿಯೋದೆ? ಲೇ, ಒಂದ್ ಐಡಿಯಾ, ನಾಳೆನಾದ್ರೂ ಗುಲಾಬಿ ಹೂ ಮುಡ್ಕೊಂಡ್ ಬಾ, ಎದುರುಗ್ ಬರ್ತೀನಿ ಅಂತ ತಾನೇ ಅವ್ನು ಬರ್ತಿರೋದು. ಹೌದು, ನಾಳೆನೇ ಆ ಕೆಲಸ ಮಾಡು, ಹೂ ಮುಡ್ಕೊಂಡು ಕಾಲೇಜಿಗ್ ಬಾ. ಅಯ್ಯೋ ವಸಂತ, ಹೋದ್ ಲೆಟರ್ ಬಂದ ಮೇಲೆ ನಮ್ ಮನೇಲಿದ್ದ ಗುಲಾಬಿ ಗಿಡನೇ ಕೋಪದಲ್ಲಿ ಕಿತ್ತಾಕ್ಬಿಟ್ಟೆ ಕಣೆ. ನಾನು ಹೂ ನಾನ್ ತಂದು ಕೊಡ್ತೀನಿ. ಬೇಡಮ್ಮ ಬೇಡ, ನಾನು ಒಪ್ಪಿಗೆ ಕೊಟ್ಟೆ ಅಂತ ತಿಳ್ಕೊಂಡು ಅವ್ನು ನನ್ನ ಹತ್ರ ಬಂದು ಕೈ ಹಿಡ್ಕೊಂಡ್ ಬಿಟ್ರೆ ಅವ್ನ ಕೈನೇ ಮುರಿದು ಹಾಕ್ಬಿಡೋಣ. ಬೇಡಮ್ಮ ಬೇಡ, ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ಬೇಡ ಕಣೆ, ನಾನು ಹೇಳ್ದಾಗ ಮಾಡು, ಅವನು ಬರ್ಲಿ ಗ್ರಹಚಾರ ಬಿಡಿಸೋಣ. ಸರಿ, ನಾನು ಬರ್ತೀನಿ. ನೀ ಯಾಡು
ಮಾತೆಲ್ಲ ಚಂದ ನಿನ್ನಿಂದ ಕಾಲೇಜೆ ಅಂದ ನಿನಗಾಗಿ ನಾನು ನನಗಾಗಿ ನೀನು ಸ್ವಲ್ಪ ಹೀಗೆ ಬರ್ತೀರಾ ಏನು ವಸಂತ ಚಿಂತಾಮಣಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ನನ್ನ ಹತ್ರನ ಇಲ್ಲ ನಾನು ನಿಮ್ಗಾಗ್ಲಿ ನಿಮ್ ಬೆಸ್ಟ್ ಫ್ರೆಂಡ್ ಗೌರಿಗಾಗ್ಲಿ ಯಾವ ರೀತಿ ರೇಖಿ ಗಲಾಟೆ ಮಾಡ್ಲಿಲ್ವಲ್ಲ ಆ ವಿಷಯ ಅಲ್ಲ ಮತ್ತೆ ಈಗ ಯಾರೋ ಗೌರಿಗೆ ಲವ್ ಲೆಟರ್ಸ್ ಬರೀತಾ ಇದ್ದಾರೆ ಅವಳದು ತುಂಬಾ ಹೆದರಿಕೆ ಸ್ವಭಾವ ಈ ವಿಷಯ ಮನೇಲಿ ಗೊತ್ತಾದ್ರೆ ಅನ್ಯಾಯವಾಗಿ ಅವಳೇ ನಿಂತು ಹೋಗುತ್ತೆ ಪಾಪ ಅದಕ್ಕೆ ನಾನೇನ್ ಮಾಡ್ಬೇಕು ಅಂತೀರಾ ಏನೂ ಇಲ್ಲ ಅಕಸ್ಮಾತ್ ತಮಾಷೆಗೆ ನೀವೇನಾದ್ರೂ ಬರೀತಾ ಇದ್ರೆ ದಯವಿಟ್ಟು ನಿಲ್ಲಿಸ್ಬಿಡಿ ಅಂತ ಅವಳ ಪರವಾಗಿ ನಾನು ಕೇಳಕ್ ಬಂದಿದ್ದೀನಿ ಅಂತ ಹಲ್ಕಾ ಕೆಲಸ ಚಿಂತಾಮಣಿ ಯಾವತ್ತೂ ಮಾಡಲ್ಲ ವಸಂತ ಏನೋ ಹೊತ್ಕಲೇಕ್ ಒಂದಷ್ಟು ತಮಾಷೆ ಮಾಡ್ಬೋದು ಅಷ್ಟೇ ಇದು ನನ್ನ ನೋಟ್ಸು ಇದು ನನ್ನ ಬರವಣಿಗೆ ನಿಮಗ್ ಬರೋ ಲೆಟರ್ಸ್ ಅಲ್ಲಿ ಇಂಥ ಬರವಣಿಗೆ ಏನಾದ್ರೂ ಕಂಡು ಬಂದ್ರೆ ನೀವ್ ಎಂತ ಶಿಕ್ಷೆ ಕೊಟ್ಟರು ಸ್ವೀಕರಿಸೋಕ್ ನಾನ್ ಸಿದ್ಧ ಹಾಗಾದ್ರೆ ಕಾಲೇಜ್ ನಲ್ಲಿ ಕೆಲಸ ಯಾರು ಮಾಡ್ತಿರ್ಬಹುದು ಇನ್ನೊಂದ್ಸಲ ಆ ಲೆಟರ್ ಬಂದ್ರೆ ನನ್ನ ಹತ್ರ ಕೊಡಿ ಯಾರು ಬರೆದ್ರು ಯಾತಕ್ಕೋಸ್ಕರ ಬರೆದ್ರು ಹೇಗ್ ಬರೆದ್ರು ಅಂತ ಪತ್ತೆ ಮಾಡಿ ಬರ್ದೊಂದ್ ಬೆನ್ಮೂಳೆ ಮುರಿಲಿಲ್ಲ ನನ್ನ ಹೆಸರು ಚಿಂತಾಮಣಿನೇ ಅಲ್ಲ ಹೌದು ಗೌರಿ ತಂದೆ ಬಿಟ್ಟಿಯನೆ ನೋಡು ಅದನ್ನ ಕೈಯಲ್ಲಿ ಮುಟ್ಟೋಕೋ ಹೆದರಿಕೆ ಆಗ್ತಾ ಇದೆ ಅಂದಿಟ್ಟು ಬಿಡು ಇವತ್ತು ನೀನ್ ಈ ಹೂ ಮುಡ್ಕೊಂಡು ಬರ್ಲಿಲ್ಲ ನಿನಗೆ ಮೂಕ್ ವೇದನೆ ತಪ್ಪಲ್ಲ ನಾ ಹೋಗ್ತೀನಿ ನೀನ್ ಬಾ ಎಲ್ಲ ಭಾರ ನಿನ್ ಮೇಲೆ ಹಾಕಿದ್ದೀನಿ ನೀನೇ ನನ್ನ ಕಾಪಾಡ್ಬೇಕು ಏ ಹುಚ್ಚಿ ಎಷ್ಟೊಂದು ಹೆದರ್ಕೊಂಡ್ರೆ ಹೇಗೆ ಧೈರ್ಯವಾಗಿರ್ಬೇಕು ಏನ್ ಧೈರ್ಯನೋ ಏನು ಈ ಹೊತ್ತಿನಲ್ಲಿ ನೀನೇ ಗತಿ ನಿನ್ನ ನಂಬ್ಕೊಂಡು ನೀನ್ ಹೇಳ್ದಾಗೆಲ್ಲ ಕೇಳ್ಬಿಟ್ಟೆ ಏನಾಗುತ್ತೋ ಏನೋ ನೋಡು ಮಾಡಬಾರದ ಕೆಲಸ ಮಾಡ್ದವ್ರೇನೆ ಈ ಕಾಲದಲ್ಲಿ ತಮ್ಮ ಸಮಾನ ಇಲ್ಲ ಅಂತ ಮೇರಿತಾರೆ ನೀ ಯಾಕೆ ಹೀಗಾಡ್ತಿ ಕನಕ ಬರ್ತಾ ಇದ್ದಾಳೆ ಕಣ್ಣರ್ಸ್ಕೋ ಏ ವಸಂತ ಇವತ್ತೇನ್ ವಿಶೇಷ ಕಾದಿದೆಯೋ ಪಿತೂರಿಕಾರರಿಬ್ಬರು ಮುಂಚೆನೆ ಸೇರ್ಬಿಟ್ಟಿದ್ದಾರೆ ಪತ್ರ ನಿರೀಕ್ಷಣೆನೋ ಅಲ್ಲ ಪತ್ರ ವಿಮರ್ಶೆನೇನೋ ಯಾಕೆ ಪತ್ರ ಪತ್ರ ಅಂತ ಸಾಹಿತ್ಯ ನಿನ್ಗೆ ಯಾರು ಬರೆಯೋದಿಲ್ಲ ಅಂತ ಸಂತಾನ ನನಗೆ ಉಸಾಬರಿನೇ ಬೇಡಮ್ಮ ನಾನ್ ಕಾಲೇಜಿಗೆ ಬರೋದು ಓದೋದಕ್ಕೆ ಲವ್ ಮಾಡಕ್ಕಲ್ಲ ನರಿ ಎಟಕ್ದೈದ ದ್ರಾಕ್ಷಿ ನೋಡಿ ಹುಳಿ ಅಂತಂತೆ ಲೇ ಲವ್ ಮಾಡೋದಕ್ಕೂ ಪುಣ್ಯ ಬೇಕು ಕಣೆ ನನಗಂತ ಪುಣ್ಯನು ಬೇಡ ಪರದೇಶಿ ಮಕ್ಕಳು ಬೇಡ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರಲ್ಲ ನನಗೆ ಯಾಕೆ ವಿಚಾರ ಕನಕ ಒಬ್ಬ ಸ್ನೇಹಿತೆ ವಿಚಾರದಲ್ಲಿ ಹೀಗೆಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನನಗೆ ಯಾಕೆ ನಾಚಿಕೆ ಮಾನ ಹೋಗುವಂತ ಕೆಲಸ ನಾನೇನು ಮಾಡ್ಲಿಲ್ಲ ನೀವಿಬ್ಬರು ಸೇರ್ಕೊಂಡು ಏನ್ ಆಟ ಆಡ್ತಿರೋ ಆಡಿ ಫಲಾನ ನೀವೇ ಅನುಭವಿಸಿ ಇದು ಮರ್ಯಾದೆ ಸ್ರಾಡ ಮಾತಲ್ಲ ನಿನ್ನಿಂದ ನಾನು ಮರ್ಯಾದೆ ಪಾಠ ಕಲಿಬೇಕಂತ ಕನಕ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ ನನಗೋಸ್ಕರ ನೀವಿಬ್ರು ಜಗಳಕ್ಕಾದ್ರು ಯಾಕೆ ಸ್ನೇಹ ಕಳ್ಕೋತೀರಾ ಇಂತ ಸ್ನೇಹ ಇರೋಕ್ಕಿಂತ ಹೋಗೋದೇ ವಾಸಿ ವಸುಂಧ್ರ ವಿಷಯ ಅರ್ಥ ಆಯ್ತಾ ಒಂದೇ ಹಣ್ಣನೆ ಎರಡ್ ಗಿನಿ ರುಚಿ ನೋಡ್ತಿದೆ ಅಂತ ಕಾಣ್ತಾ ಇದೆ ಬಾ ಹೋಗೋಣ ಚಿಚಿ ಮುನ್ಸಿಪಲ್ ತೊಟ್ಟಿಲಿ ಶ್ರೀಗಂಧದ ವಾಸನೆ ಬರುತ್ತಾ ಕೆಸರು ಶುದ್ಧ ಕೆಸರು ಏನೇ ನೋಡ್ತಿದ್ಯಾ ಬಾ ಮನಸ್ ಸರಿ ಇಲ್ಲ ನನ್ ಮನೆಗೆ ಹೋಗ್ತೀನಿ ಲೇ ಇದನ್ನೆಲ್ಲ ಮನಸ್ಸು ಹಚ್ಕೋಬೇಡ ಕಣೆ ಬಾ ಕ್ಲಾಸ್ ರೂಮ್ಗೆ ಹೋಗೋಣ ಬೇಡ ಬಾರೆ ಪ್ಲೀಸ್ ಬಾ ಓಹೋ ಬನ್ನಿ ನಂತರ ರೇ ಬನ್ನಿ ಏನ್ ಜೋಯಿಸ್ರೆ ಅರ್ಜೆಂಟ್ ಆಗಿ ಬಂದು ನೋಡ್ಬೇಕು ಅಂತ ಹೇಳಿ ಕಳಿಸಿದಿರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬಹಳ ದಿವಸದಿಂದ ನನಗಿದ್ದ ಒಂದು ಆಸೆನ ಪೂರೈಸ್ಬಿಟ್ಟೆ ನಿಮ್ ಮಗಳಿಗೆ ಅನುಗುಣವಾದ ವರನ್ನ ಹುಡುಕ್ಬಿಟ್ಟಾರೆ ಸಂತೋಷ ಹೊಳೆ ನರಸೀಪುರ್ ಜಮೀನ್ದಾರರು ನರಹರಿದಾರು ಅಂತ ಅವ್ರ ಮಗ ಗೋಪಾಲ ಅಂತ ಲಕ್ಷಕ್ಕೊಬ್ಬ ಹುಡುಗ ಸಿಗೋಲ್ಲ ಕಲಿಯುಗದ ಕುಬೇರೂರೇ ನಮ್ಗವ್ರಿ ಆ ಮನೆ ಸೇರ್ಬಿಟ್ರೆ ಅರಮನೆ ಸೇರ್ಸ ಹಾಗೆ ದೇವ್ರ ದೊಡ್ಡವನು ಜೋಯಿಸಿದೆ ಆದ್ರೆ ಅವ್ರ ಅಷ್ಟೊಂದು ಅನುಕೂಲಿಸ್ತು ಅಂತೀರ ನಮ್ಮಂತಹ ಬಡವರ ಸಂಬಂಧಕ್ಕೆ ಒಪ್ಕೋತಾರ ಆ ಮನೆಯಲ್ಲಿ ನನ್ನ ಮಾತು ಅಂದ್ರೆ ವೇದವಾಗ್ತಿರೇ ಅವ್ರ ಮಗ ಮದುವೆನೆ ಬೇಡ ಬೇಡ ಅಂತಿದ್ದವನು ಮೊನ್ನೆ ಒಪ್ಪು ಹಾಕಿ ಕಾಣಿಸ್ತು ಸಮಯ ನೋಡಿ ನಮ್ ಗೌರಿ ವಿಷಯ ಹೇಳ್ದೆ ನಾಳೆ ಶುಕ್ರವಾರ ಗೌರಿ ನೋಡಕ್ ಬರ್ತಿದ್ದಾರೆ ನಿಮ್ ವಿಶ್ವಾಸನ ಎಷ್ಟು ಹೊಗಳಿದ್ರು ಸಾಲದು ಜೋಯಿಸಿದೆ ಇದು ವಿಶ್ವಾಸ ಅಲ್ಲ ಸ್ವಾಮಿ ಕರ್ತವ್ಯ ಅನ್ನಿ ನಾಳೆ ಶುಕ್ರವಾರ ಹುಡುಗನ ಮನೆಯವ್ರನ್ನೆಲ್ಲ ಹೆಣ್ಣೋಡೋದು ಕರ್ಕೊಂಡು ಬರ್ತೀನಿ ನೋಡಿದ ತಕ್ಷಣ ಒಪ್ಪೋತಾರ ಅನ್ನೋ ನಂಬಿಕೆನೂ ನನಗಿದೆ ಅದಕ್ಕೆಲ್ಲ ಏರ್ಪಾಡು ಮಾಡಿ
ಆಗ್ಲಿ, ಬರ್ತೀನಿ ಸ್ವಾಮಿ. ಸಾರಿ ಗೌರಿ, ಗೌರಿ. ವಸಂತ ಬಾಮ್ಮ, ಅಮ್ಮ ಚೆನ್ನಾಗಿದ್ದಾರ? ಗೌರಿ ಕ್ಲಾಸಿಗೆ ಬರ್ಲಿಲ್ವಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ತು ಕಾಲೇಜ್ ಹೋಗ್ಬೇಡ ಅಂತ ನಾನೇ ಹೇಳಿದೆ. ಹೊಳೆ ನರಸಪುರದಿಂದ ಅವಳು ನೋಡೋ ಗಂಡು ಬರುತ್ತೆ. ಹಾಗೇನು? ಬೇಗ ಚಿರೋಟಿ ಊಟ ಹಾಕ್ಸ್ಬಿಡಿ ಅಮ್ಮ. ಅಮ್ಮ ಗೌರಿ ಅಲ್ಲಿ ಒಳಗಿದ್ದಾರೆ. ಗೌರಿ ಬಂದೆ ಅಮ್ಮ. ಸಂತ ಒಳ್ಳೆ ಸಮೀಪ ಬಂದೆ. ಇವತ್ತು ನನ್ನ ಕಾಲೇಜ್ ಬರಕಾಗಿ. ಗೊತ್ತು ಗೊತ್ತು, ಅಮ್ಮ ಕಾರಣನೂ ಹೇಳಿದ್ರು. ನೀನ್ ನೋಡಕ್ ಗಂಡು ಬರ್ತಾನಂತೆ. ಕಂಗ್ರಾಚ್ಯುಲೇಷನ್ಸ್. ತಗೋ ಮತ್ತೆ ಬಂತ ನೀ ಪ್ರಾರಬ್ಧ. ಏನು ವರಿ ಮಾಡ್ಕೋಬೇಡ ಕಣೆ, ಇದೇ ಕಡೆಗಾಗ್ದ ನೋಡು. ಮಾವಿನ ತೋಪಕ್ ಬಾ ಅಂತ ಬರ್ದಿದ್ದಾನೆ. ನಾಲ್ಕು ಜನನ್ನ ಕರ್ಕೊಂಡು ಹೋಗಿ ಅವನು ಚೆನ್ನಾಗಿ ಬುದ್ಧಿ ಕಲಿಸಿ ಬರೋಣ. ನಿಧಾನಕ್ಕೋದು, ನಾ ಬರ್ತೀನಿ. ಸ್ವಲ್ಪ ಇರೆ. ಇವತ್ತು ಒಳ್ಳೆ ದಿವಸ ಮನೆಗೆ ಬಂದಿದ್ದೀಯಾ, ನೀನು ನನ್ನ ಜೊತೆಗಿರೆ. ಅಯ್ಯೋ ನನ್ನ ಅಮ್ಮನಿಗೆ ಹೇಳಿ ಬಂದಿಲ್ಲ. ಏ ಇವತ್ತಿನ ಇಂಟರ್ವ್ಯೂ ರಿಸಲ್ಟ್ ನಾಳೆ ತಿಳಿಸಿಯಾ? ಬರ್ತೀನಿ. ಕುಮಾರಿ ಏನೋ ಮಾಡ್ತಾ ಇದೀಯಾ? ಯಾರ್ದಕ್ಕ ಈ ಕಾಗದ? ಕಾಗದ ಅದು ಅದು ನನ್ನ ಫ್ರೆಂಡ್ ನಂಗೆ ಬರ್ದಿರೋದು. ಕೊಡಮ್ಮ ಪ್ಲೀಸ್. ನಾನು ಇದನ್ನ ಓದ್ಬಿಟ್ಟೆ ಕೊಡೋದು. ನೋಡು ನಡ್ಚಿನ, ಇನ್ನೊಬ್ರಿಗೆ ಬಂದಿರೋ ಕಾಗದನ ಓದೋದು ಬ್ಯಾಡ್ ಮ್ಯಾನರ್ಸ್. ನೀನು ಒಳ್ಳೆ ಹುಡುಗ ಅಲ್ಲ, ಅದನ್ನ ಕೊಡಮ್ಮ ಪ್ಲೀಸ್. ಪ್ಲೀಸ್ ಕೊಡಮ್ಮ. ಸರಿ ತಗ. ಬನ್ನಿ. ಮನೆ ಚಿಕ್ಕದು, ಮನೆ ಚಿಕ್ಕದಾಗಿರ್ಬೇಕು, ಮನಸ್ಸು ದೊಡ್ಡದಾಗಿರ್ಬೇಕು ಅಂತ ಗಾದೆ. ಮುತ್ತಿನಂತ ಮಾತು. ಬಡವರ ಮನೆಗೆ ಭಾಗ್ಯದೇವತೆ ಬಂದಾಗ ಬಂದಿದ್ದೀನಿ. ನೀವೆಲ್ಲ ನೋಡಿ ನಮ್ಮ ಹುಡುಗಿನ ಒಪ್ಪಿದ್ರೆ ನಮ್ಮಂತಹ ಪುಣ್ಯ ಮಾಡಿದ ಜನ ಈ ಪ್ರಪಂಚದಲ್ಲೇ ಇಲ್ಲ ಅನ್ಕೋತೀನಿ. ಜೋಯಿಸ್ರು ನಿಮ್ ಬಗ್ಗೆ ನಿಮ್ ಮಗಳ ಬಗ್ಗೆ ತುಂಬಾ ಹೊಗಳಿದ್ದಾರೆ. ಗೌರಿ ಎಲ್ಲೇ ಮಾ? ಗೌರಿ ಬಾಮ್ಮ, ಎಲ್ರು ಬಂದಿದ್ದಾರೆ, ಹೋಗಿ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡು. ಕೂತ್ಕೊಂಬ. ಜೋಯಿಸ್ರು ಹುಡುಗರ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಅಂತ ನಮಗ್ ಗೊತ್ತಿತ್ತು, ಅದೀಗ ದೃಢವಾಯ್ತು. ಏನ್ ಓದ್ತಿದ್ದೀಯಮ್ಮ? ಬಿಎ ಓದ್ತಿದ್ದೀನಿ. ಏನಮ್ಮ ಗೌರಿ, ನೀನ್ ತುಂಬಾ ಚೆನ್ನಾಗಿ ಹಾಡ್ತೀಯಂತೆ. ಓಹೋ ಫಸ್ಟ್ ಕ್ಲಾಸ್ ಆಗಿ ಹಾಡ್ತಾರಮ್ಮ. ಅದ್ ಹಿಂಗ್ಯಾಗೋ ಗೊತ್ತು? ಮುಖ ನೋಡಿದ್ರೆ ಗೊತ್ತಾಗಲ್ವಾ, ಒಳ್ಳೆ ಗಾನ ಸರಸ್ವತಿ ತರ ಹಾಡ್ತಾರೆ ಅಂತ. ಗೌರಿ ಒಂದ್ ಹಾಡು ಹೇಳ್ತೀಯಮ್ಮ. ಕೃಷ್ಣ ನಗಿಸಲು ನೀನು ನಗುವೆನು ನಾನು, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ, ನಿನ್ನ ಎದಿರು ಕನಿ
ಸೂತ್ರಧಾರಿ ನಿನ್ನ ಎದಿರು ನಾ ಪಾತ್ರಧಾರಿ ನಗಿಸಲು ನೀನು ನಗುವೆನು ನಾನು ನಾನೊಂದು ಬೊಂಬೆಯು ನೀ ಸೂತ್ರಧಾರಿ ಶಾರದೇನೇ ಒಲ್ದು ಬಂದಾಗಿತ್ತು. ನಿನ್ನ ಸಂಗೀತ ಕೇಳಿದ್ಕಿವಿ, ಧನ್ಯವಾಯ್ತಮ್ಮ. ಗೋಪಿ ಹೇಳ್ದಾಗೆ ಗೌರಿ ನಿಜವಾಗಿಯೂ ಸರಸ್ವತಿ. ಇನ್ನೇನು ಎಲ್ಲ ನೋಡಿ ಸರ್ಟಿಫಿಕೇಟ್ ಕೊಟ್ಟಾಗಾಯ್ತು, ಪಂಚಾಂಗ ನೋಡಿ ಮುಹೂರ್ತ ದಿನ ಹೇಳೋದೊಂದೇ ಬಾಕಿ. ಎಲ್ಲ ನಿಮ್ಮ ಆಶೀರ್ವಾದ, ನನ್ನ ಮಗಳು ಪುಣ್ಯ. ಇನ್ನೇನ ನಂತರ ಇರೇ, ಹುಡುಗ ಹುಡುಗಿನ ಒಪ್ಪಿದ್ದಾಯ್ತು, ನಮ್ಮ ಅಭ್ಯಂತರ ಏನಿಲ್ಲ. ಭಾಗ್ಯರ್ಥಿ ನೀವೆಲ್ಲ ಊರಿಗೆ ಹೊರಡಿ, ನನ್ನ ಸ್ನೇಹಿತ ವೆಂಕಟಾಚಲ ಬಗ್ಗೆ ನೋಡ್ಕೊಂಡು ಸ್ವಲ್ಪ ಬಾಕಿ ವಸೂಲಿ ಮಾಡ್ಕೊಂಡ್ ಬರ್ತೀನಿ. ಗೌರಿ ಅರ್ಶನ ಹೋಗಿ ಮಾತಾಡ್ಬಾ. ಅನಂತರ ಇರೆ, ನೀವೇನು ಯೋಚನೆ ಮಾಡಬೇಡಿ. ಇನ್ ಒಂದು ವಾರದಲ್ಲಿ ಮುಹೂರ್ತ ನಿಶ್ಚಯ ಮಾಡ್ಕೊಂಡು ಪತ್ರ ಹಾಕ್ತೀನಿ, ಅಷ್ಟರೊಳಗೆ ಮದುವೆಗೆಲ್ಲ ಏರ್ಪಾಡು ಮಾಡ್ಕೊಳ್ಳಿ. ತುಂಬಾ ಸಂತೋಷ. ಇಂದ್ರ ಇಂದ್ರ, ಬಾಯಲ್ಲಿ ಯಾರು ಬಂದಿದ್ದಾರೆ ನೋಡು. ಎಷ್ಟು ದಿವಸಗಳಾಯ್ತಾ ನಿನ್ ನೋಡಿ, ಕೂತ್ಕೊಳ್ಳಯ ಕೂತ್ಕೊ. ನಮಸ್ಕಾರ ನರಹರಿರಾರಿಗೆ. ಹೇಗಿದ್ದಾನೆ ನಿಮ್ಮ ಮಗ? ಅವನಿದ್ದ ನಾಲ್ಕು ದಿವಸ ಈ ಮನೆಯಲ್ಲೇ ಕಿಲಿಕಿಲ ಅಂತಿತ್ತು. ಹೌದು, ಈಗ ಮಾತಾಡ್ತಾನೆ ಇರ್ತೀಯೋ, ಕಾಫಿ ತಿಂಡಿ ಏನಾರು ಕೊಡ್ತೀಯೋ? ಇಂದ್ರಮ್ಮ ನನಗೇನು ಬೇಡ, ಈಗ ತಾನೇ ಒಂದು ಶುಭ ಕೆಲಸ ಮುಗಿಸ್ಕೊಂಡ್ ಬಂದಿದ್ದೀನಿ, ಅಲ್ಲೇನೆ ತಿಂಡಿ ಕಾಫಿ ಎಲ್ಲ ಆಯ್ತು. ಏನಪ್ಪ ಅಂತದ್ದು? ನಮ್ ಗೋಪಿಗೆ ಹೆಣ್ಣು ನೋಡಕ್ ಬಂದಿದ್ವು, ಯಾವ ಹುಡುಗಿ ನೋಡಿದ್ರು ಬೇಡ ಬೇಡ ಅಂತಿದ್ದವನು ಈ ಹುಡುಗಿ ನೋಡ್ತು ತಕ್ಕಣ ಒಪ್ಕೊಂಡ್ಬಿಟ್ಟ. ಆ ಹುಡುಗಿ ನಿಜವಾಗ ತುಂಬಾ ಅದೃಷ್ಟವಂತೆ. ಯಾರ ಹುಡುಗಿ? ಮಂಡಿ ಗುಮಾಸ್ತೆ ಅನಂತರಾಯರು ಅಂತ ಹೇಳ, ಅವ್ರ ಮನೆ ಹುಡುಗಿ. ಮಂಡಿ ಗುಮಾಸ್ತೆ ಅನಂತರಾಯರು ಜ್ಞಾಪಕಕ್ಕೆ ಬರ್ತಾ ಇಲ್ವೇ? ಆ ಹುಡುಗಿ ಓದ್ತಾ ಇದ್ದಾಳ? ಹ್ಮ್, ಬಿಎ ಓದ್ತಿದ್ದಾಳೆ. ನಮ್ ಕನಕನು ಬಿಎ ಓದ್ತಿದ್ದಾಳೆ, ಅವಳು ಗೊತ್ತಿರ್ಬೇಕು. ಕನಕ ಏನಮ್ಮ? ಇವ್ರ್ಯಾರು ಗೊತ್ತೇನಮ್ಮ? ಗೋಪಾಲನ್ ತಂದೆ, ನನ್ನ ಬಾಲ್ಯ ಸ್ನೇಹಿತರು. ನಮಸ್ಕಾರ. ಗೌರಿ ಅನ್ನೋ ಹುಡುಗಿ ನಿಮ್ ಕಾಲೇಜ್ನಲ್ಲಿ ಓದ್ತಿದ್ದಾಳಂತೆ, ನಿನ್ ಗೊತ್ತೇನಮ್ಮ? ಗೌರಿನ? ಅವಳಿಗೆ ಕಾಲೇಜ್ನಲ್ಲಿ ಯಾರು ಗೊತ್ತಿಲ್ಲ ಅಂತ ಕೇಳಿಪ್ಪ, ಚೆನ್ನಾಗಿರುತ್ತೆ. ಅವಳ ಇವ್ರ ಮಗ ಗೋಪಿ ತಂದ್ಕೋತಾರಂತೆ. ಏನ್ರಿ, ನಿಮ್ ಮಗನಿಗೆ ಬೇರೆ ಎಲ್ಲೂ ಹೆಣ್ ಸಿಕ್ಲಿಲ್ವಾ? ಹೋಗಿ ಹೋಗಿ ಅಂತ ಹೆಣ್ಣನ್ನೇ ಒಪ್ಕೊಳ್ಳೋದು. ಕನಕ, ಇದು ಮದುವೆ ವಿಷಯ, ಬಾಯಿಗೆ ಬಂದದ್ದನ್ನೆಲ್ಲ ಸಲೀಸಾಗಿ ಆಡ್ಬಿಡ್ಬಾರ್ದು. ಮಗುನ ಗದರ್ಸ್ಕೋಬೇಡಿ, ಅವಳು ಹೇಳೋದೆಲ್ಲ ಹೇಳ್ಬಿಡ್ಲಿ, ನಾವು ಕೇಳಿ ತಿಳ್ಕೊಳ್ಳೋಣ. ಯಾಕಮ್ಮ ಹಾಗಂತಿ? ಯಾಕೆ ಅಂತ ಹೇಳೋಕೆ ನನಗೆ ನಾಚಿಕೆ ಆಗುತ್ತೆ. ಅವಳು ಯಾವನ್ನೋ ನೋಡ್ಕೊಂಡಿದ್ದಾಳೆ, ಅವಳ ಲವರ್ ಕಾಲೇಜ್ ಅಡ್ರೆಸ್ ದಿವಸಕ್ಕೊಂದು ಲೆಟರ್ ಬರೀತಾನೆ. ನಾವು ಬುದ್ಧಿ ಹೇಳೋಕೆ ಹೋದ್ರೆ ನನಗೆ ಚಿಮಾರಿ ಹಾಕ್ಬಿಟ್ಲು.
ಮೂರು ಬಿಟ್ಟವರು ದೇವರಿಗಿಂತ ದೊಡ್ಡವರು ಅಂತಾರಲ್ಲ ಹಾಗೆ. ಈಗ ಅವಳ ಜೊತೆ ನಾನು ಮಾತಾಡೋದು ಬಿಟ್ಬಿಟ್ಟಿದ್ದೀನಿ. ನಾನ್ ನಂಬೋದಿಲ್ಲ, ನಮ್ ಗೌರಿ ಹೆಸರು ಹೇಳಿದವ್ರಿಗೂ ಆ ಬುದ್ಧಿ ಬರೋದಿಲ್ಲ. ಅವಳು ಅಪ್ರಂಜಿ. ನಾನೇನ್ ಸುಳ್ಳ ಹೇಳ್ತಿದ್ದೀನಿ ಕನಕ? ಈ ಮಾತನ್ನೆಲ್ಲ ನೀನೇ ತಿಳಿದಾಗ್ತಿದ್ಯಾ ಇಲ್ಲ ಕೇಳ್ಕೆ ಮಾತ? ನಾಳೆ ದಿನ ನಿನ್ನ ನೋಡಕ್ಕೂ ಗಂಡು ಬರುತ್ತೆ ಅನ್ನೋದನ್ನ ಮರಿಬೇಡ. ನಾನ್ ತಪ್ಪು ಮಾಡಿದ್ರೆ ತಾನೇ ನನಗೆ ಹೆದರಿಕೆ? ಬೇಕಾದ್ರೆ ಅವಳನ್ನೇ ಕೇಳಿ, ನಿನ್ನೆ ಬೆಳಗ್ಗೆನು ಒಂದು ಲವ್ ಲೆಟರ್ ಬಂದಿದೆ. ಹುಚ್ಚುತ್ತಾಗ ಹೇಳ್ಬೇಡ ಕನಕ, ನೀ ಹುಡುಗರ ಮಾತು ಕೇಳಿ ತಲೆ ಕೆರೆಸ್ಕೊಬಿಡಿದಾರೆ. ಇವಳು ಹೇಳಿದ್ದೆಲ್ಲ ನಿಜ ಅಂತ ಕಂಡಿರೋರು ದೇವರಾಣೆಗೆ ನನ್ನ ಮಾತು ನಿಜಮ್ಮ. ನಂಬಿಕೆ ಇಲ್ಲ ಅಂದ್ರೆ ಅವಳನ್ನ ಕರೆದು ಎದುರೆದುರಿಗೆ ಕೇಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ದೇವರು ಅಂತ ತಿಳ್ಕೊಂಡಿದ್ದೆ, ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸೋ ಕಸಬನ್ನ ನಮ್ಮನ್ನೆಲ್ಲ ಶುರು ಮಾಡ್ಕೊಂಡ್ಬಿಟ್ರೇನ್ರಿ? ರೇ ನೀವು ದುಡುತ್ತಾ ಇದ್ದೀರಾ, ಬೇಡಿ ರೇ ಬೇಡಿ. ಬಾಯಿ ಅನಂತರಾಯರು ಕೊಡೋ ಚಿಲ್ಡ್ರನ್ಗೋಸ್ಕರ ನನ್ನ ಮನೆ ತರದ ಮರ್ಯಾದನೆ ಹಾಳು ಮಾಡ್ಬಿಡ್ತಾ ಇದ್ರಿ. ಸುಂದರಯ್ಯ ನಿಜ ಸುಳ್ಳು ತಿಳಿದನೇನೆ ಸಣ್ಣ ವಿಷಯನ ದೊಡ್ಡ ಹಗರಣ ಮಾಡ್ತಿದ್ಯಪ್ಪ. ಏನು ಸಣ್ಣ ವಿಷಯ? ಸಣ್ಣ ವಿಷಯನೇಯ ಇಲ್ಲ, ನಿನ್ನ ಮಗಳು ಒಬ್ರು ಇಲ್ದೆ ಹೋಗಿದ್ರೆ ನನ್ನ 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 ಕುಳಿಗೊಬ್ರವನೇ ಕುಳಿಗೆಟ್ಟು ಹೋಗ್ತಾ ಇದ್ದಲ್ಲ. ತಗೊಳ್ಳಿ, ನೀವು ನಮ್ಮೂರಿಗೆ ಬಂದ್ರಲ್ಲ ಅದ್ರ ಬಸ್ ಚಾರ್ಜ್ ನೀವು ಬರೋದು ಹೋಗಿದ್ದಕ್ಕೆ ತಗೊಂಡೋಗ್ರಿ, ತಗೊಂಡೋಗ್ರಿ ನೋಡಿ ತಗೊಳ್ರಿ. ಏನು ತಗೊಂಡೋಗ ಹೋಗ ಹೋಗ ನೋಡು, ಪುನಃ ನಿನ್ ಮುಖ ನೋಡಕ್ಕೆ ಅಸಖ್ಯವಾಗುತ್ತೆ. ಏಯ್ ಇಲ್ಲಿ ನೋಡಿ, ಇಲ್ಲಿ ಪುನಃ ನೀನೇನಾದ್ರೂ ನಮ್ಮ ಮನೆಗೆ ಬಂದ್ರೆ ನಿನ್ ತಲೆಕ್ಕೆ ತಲೆಯಲ್ಲಿ ಕತ್ತರಿಸಿ ಹಾಕ್ಬಿಡ್ತೀನಿ. ಶಾರದಾ, ಗೌರಿ ತುಂಬಾ ಅದೃಷ್ಟವಂತೆ ಕಣೆ. ಕುಬೇರ್ನಂತ ಮಾವ ಸಿಕ್ಕಿದ್ರು, ಮಂಡ್ಯ ಸಾಹುಕಾರನ 2,000 ರೂಪಾಯಿ ಸಾಲ ಕೇಳಿದ್ರೆ 5,000 ರೂಪಾಯಿ ಕೊಡ್ತೀನಿ ಅಂತಂದ್ರು. ಮದುವೆ ಕೆಲಸ ಎಲ್ಲ ಹೂವಿನ ಸರ ಇದ್ದಾಗ್ತಿದೆ ಕಡೆ. ಸ್ವಾಮಿ ಅನಂತರೇ, ಓ ಬರ್ಬೇಕು ಬರ್ಬೇಕು ಜೋಯಿಸ್ರು, ಬನ್ನಿ. ನಿಮ್ಮ ಉಪಕಾರನ ಯಾವತ್ತಿಗೂ ಮರೆಯೋದಿಲ್ಲ ಜೋಯಿಸ್ರಿ. ಗೌರಿ ಬಾಳ್ ಬೆಳಗಿಸ್ತ್ರಿ, ನಮ್ಮ ತಲೆ ಮೇಲಿದ್ದ ದೊಡ್ಡ ಭಾರ ಇಳಿಸ್ತ್ರಿ. ಗೌರಿ ನನ್ ಮಗಳಿದ್ದಾಗೆ ನನ್ ಮಗಳಿದ್ದಾಗೆ ಅಂತ ಇದ್ರಿ, ಆ ಮಾತ್ ನಿಜ ಮಾಡ್ಬಿಟ್ರಿ. ಜೋಯಿಸ್ರಿ ಯಾಕೆ ಹೇಗಿದ್ದೀರಿ? ನನ್ ದೌರ್ಭಾಗ್ಯ ರೇ, ಏನ್ ಮಾಡೋದು, ಗ್ರಹಚಾರ ನೆಟ್ಕಿಲ್ಲ. ಏನಾಯ್ತು? ಆಗೋದು ಏನಿದ್ದಾರೆ, ಹೊಳೆ ನರಸೀಪುರದಿಂದ ಇಲ್ಲಿ ಬರೋವಾಗ ನಾನು 108 ಆಸೆ ಇಟ್ಕೊಂಡು ಬಂದಿದ್ದೆ, ಎಲ್ಲ ನೀರಿನಲ್ಲಿ ಹೋಮ ಮಾಡಿದಾಗ ಆಯ್ತು. ಅಂದ್ರೆ ಅವ್ರಿಗೆ ನಮ್ ಸಂಬಂಧ ಹಿಡಿಸ್ಲಿಲ್ವೇ? ಅಷ್ಟಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ದಮ್ಮಯ್ಯ ಅದೇನ್ ವಿಷಯ ಅಂತ ಬಿಡಿಸಿ ಹೇಳ್ಬಾರ್ದೆ. ಏನ್ ಹೇಳೋದಮ್ಮ, ನಾಲ್ಗೆನೆ ಆರ್ತಿಲ್ಲ. ಈ ಸಂಬಂಧ ಕೂರ್ಸೋದಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ ನನಗೂ ಲಕ್ಷಣವಾಗಿ ಮುಖ ಪ್ರಕ್ಷಾಳನೆ ಆಯ್ತು. ಸಮಾಚಾರ ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ನಮ್ಮ ಅಪ್ಪನಾಗೂ ಮುಂದೆ ಬರ್ತಿರ್ಲಿಲ್ಲ. ಇದೇನು ಮಾತು ಅಂತ ಅರ್ಥ ಇದ್ದೀರಿ ಜೋಯಿಸ್ರೆ? ಅವ್ರ ಹಾಗೆ ನಾವು ಹಣವಂತರಲ್ಲ, ನಿಜ. ಅವ್ರಿಗೆ ನಮ್ಮ ಸಂಬಂಧ ಬೇಡವಾದ್ರೆ ಬಿಟ್ಟುಬಿಡ್ಲಿ. ನಮ್ ಗೌರಿ ಹಣೆಯಲ್ಲಿ ಎಂಥ ಗಂಡ ಬರಬೇಕು ಅಂತ ಬ್ರಹ್ಮ ಬರ್ದಿಯೇನೋ ಅವನೇ ಬರೋದು. ಅದಕ್ಕೆ ಅವ್ರು ನಿಮ್ಮನ್ನ ಯಾಕನ್ಬೇಕು? ಇದು ಬರ್ತನ ಸಿರ್ತಂದ ಪ್ರಶ್ನೆ ಅಲ್ಲ ರೇ, ಅವ್ರು ಬಯಸಿದ್ದೆ ಬಡವ್ರ ಮನೆ ಹೆಣ್ಣನ್ನ. ಜಾತಕ ತೊಂದ್ರೆ ಏನಾದ್ರೂ ಇದೆಯಾ ಅನ್ನೋದಕ್ಕೆ ನೀವು ಮೊದ್ಲೇ ಎಲ್ಲ ನೋಡಿ ಅಷ್ಟು ಹೊಂದಿದ್ದೀರಿ. ಹೀಗಿರುವಾಗ ನಮ್ಮಲ್ಲಿ ಏನ್ ದೋಷ ಇದೆ ಹೇಳಿ? ಯಾವ ಕಾರಣಕ್ಕೋಸ್ಕರ ಸಂಬಂಧ ಬೇಡ ಅಂತಂದ್ರು? ನಮ್ಮ ಹುಡುಗಿಗೆ ಏನಾದ್ರು ಕಿವಿ ಹೊಲಿಸಿದೀವಿಯೇ, ಕಣ್ ಕಟ್ಸಿದೀವಿಯೇ, ಹುಳುಕು ಮುಖಕ್ಕೆ ಪೌಡರ್ ಮೆತ್ತಿದೀವಿ? ನೋಡಿ ಚೆನ್ನಾಗಿ ಪರೀಕ್ಷೆ ಮಾಡಿ. ನಿಮ್ಮ ಮಗಳ ರೂಪದ ವಿಷಯದಲ್ಲಿ ಯಾರೂ ಚಕಾರ ಎತ್ತಲಿಲ್ಲ. ಮತ್ತೆ ರೈ ರೇ, ನಾನೇನ್ ನಿಮ್ ದ್ವೇಷಿ ಅಲ್ಲ, ನಿಮ್ ಹಿತೈಷಿ. ನನ್ ಮಾತನ್ನ ನಂಬಿ, ನರಹರಿ ರಾಯರು ತುಂಬಾ ಒಳ್ಳೆ ಜನ. ಅಂದ್ರೆ ನಾವು ಕೆಟ್ಟವ್ರು ಅಂತಲೇ? ತುಂಬಾ ಸಂತೋಷ ಸ್ವಾಮಿ, ಅವ್ರ ಗುಣಕ್ಕೆ ಇಲ್ಲಿಂದಲೇ ಕೋಟಿ ನಮಸ್ಕಾರ. ನಿಮ್ಮಲ್ಲಿ ದೋಷ ಇಟ್ಕೊಂಡು ಇನ್ನೊಬ್ಬನ ಅವಹೇಳನ ಮಾಡೋದು ಸರಿಯಲ್ಲ. ನಮ್ಮಲ್ಲಿ ದೋಷನೇ? ಅದೇನ ಅಪ್ಪಣೆ ಆಗ್ಲಿ ಸ್ವಾಮಿ, ಕೇಳಿ ಕೃತಾರ್ಥರಾಗ್ತೀವಿ. ಈ ಪ್ರಶ್ನೆ ನನ್ ಕೇಳ್ಬೇಡಿ, ಇನ್ಯಾರನ್ನ ಕೇಳಬೇಕು? ನಿಮ್ಮ ಮಗಳ. ಜೋಯಿಸ್ರೇ, ಈ ವಿಷಯದಲ್ಲಿ ನನಗೆ ಎಷ್ಟು ಗೊತ್ತೋ ನನ್ನ ಮಗಳಿಗೂ ಅಷ್ಟೇ ಗೊತ್ತು. ಆದ್ರಿಂದ ತಾವೇ ಹೇಳಿ. ನಮ್ ದುರದೃಷ್ಟಕ್ಕೆ ನೀವೇನ್ ಮಾಡ್ತೀರ? ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ ಮಗಳನ್ನ ಕೇಳಿ ನೋಡಿ. ಗೌರಿಗೆಲ್ಲ ಕೊಟ್ಟು ದೇವ್ರು ಗುಣ ಕೊಟ್ಟಿಲ್ಲ, ನಿಮ್ ಮನೇಲಿ ಹುಟ್ಟುವಂತ ಹೆಣ್ಣೆ ಅಲ್ಲ ಅದು. ಅದಂದ್ರೇನು ಜೋಯಿಸ್ರೇ, ನನ್ನ ಮಗಳು ನನ್ನ ಗೌರಿ ನಡತೆ ಕೆಟ್ಟವಳೆ. ಅದನ್ನ ನನ್ನ ಕೇಳ್ತೀರ? ಅವಳನ್ನೇ ಕೇಳಿ. ಅವಳನ್ನೇ ಕೇಳ್ತೀವಿ, ಅವಳನ್ನೇ ಕೇಳ್ತೀವಿ. ಮೊದ್ಲು ನೀವ್ ಹೇಳೋದನ್ನ ಹೇಳ್ಬಿಡಿ. ನಿಮ್ ಮಗಳು ಮನೆತನ ಹೆಸರು ಮನೆ ಹುಡುಗಿರೋ ಆಗಿದ್ದಿದ್ರೆ ನಂದಗೋಕುಲದಂತ ಮನೆಗೆ ರಾಣಿ ಆಗ್ತಿದ್ಲು. ನಿಮ್ ಗೌರಿಗೆ ಎಲ್ಲೆಲ್ಲಿಂದ ಏನೇನ್ ಕಾಗದ ಬರುತ್ತೆ, ಕಾಲೇಜ್ ಹೋಗ್ತದೆ ಅಂತ ಅವ್ಳು ಎಲ್ಲೆಲ್ಲಿ ಹೋಗ್ತದೆ, ಇದನ್ನ ಯಾವತ್ತಾದ್ರೂ ವಿಚಾರಿಸಿದ್ದೀರಾ? ಇವತ್ತಾದ್ರು ಕೇಳಿ ನೋಡಿ, ಇದು ಸುಳ್ಳಾದ್ರೆ ಮೂಗ್ಪಿಸ್ಕೊಡ್ತೀನಿ. ಯಾವ್ದಮ್ಮ ಸುಳ್ಳು? ಹಾಗಾದ್ರೆ ನಿನ್ ಜೊತೆ ಓದ್ತಾ ಇರ ಕನಕ ಹೇಳಿದ್ದಲ್ಲ ಸುಳ್ಳ, ಕಾಲೇಜ್ನಲ್ಲಿ ನಿನಗೆ ದಿನಕ್ಕೊಂದು ಕಾಗದ ಬರುತ್ತಂತಲ್ಲ ಅದು ಸುಳ್ಳ.
ನಿನ್ನ ದಿನ ಕಾಲಕ್ಕೋಸ್ಕರ ನಿನಗೂ ಅವಳಿಗೂ ಜಗಳ ಆಗಿಸುಳ್ಳ ದೇವರಮ್ಮ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಕ್ಬಿಡಬಹುದು ಆದ್ರೆ ಜಗತ್ ಕೂಡಲ್ಲ ನನ್ನ ಮಗಳು ಅಂತ ತಿಳ್ಕೊಂಡು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟದ್ದಕ್ಕೆ ಒಳ್ಳೆ ಬರೋದೇ ಕೊಟ್ಟೆ ರಾಯರೇ ಇನ್ಮೇಲೆ ಈ ಮನೆ ಫಸಲ್ ತುಳಿದ್ರೆ ನೀ ಬಿಟ್ಟಾಣೆ ಏನೆ ಕೇಳದೇನೆ ನಿನ್ ಚರಿತ್ರೇನಾ ಇವಳು ಬೇಡ ಬೇಡ ಅಂತ ಬಡ್ಕೊಂಡ್ರು ಇವಳು ಮಾತು ಕೇಳದೆ ಕಾಲೇಜ್ ಕಳಿಸ್ತೇನೆ ನಿನ್ನ ಅದಕ್ಕಿದೆ ಏನೇ ನೀನ್ ನನಗೆ ಕೊಡ್ತಾ ಇರೋ ಹುಡುಗರು ಸುಮ್ಮನೆರಿ ಅದೇನು ಹಾಳು ಮಾತು ಅಂತ ಆಡ್ತಾ ಇದ್ದೀರ ಯಾರೋ ಆಗದ ಕೆಟ್ಟ ಜನ ಅವಳ ಮೇಲಿನ ಹೊಟ್ಟೆ ಕಿಚ್ಚಿಗೋಸ್ಕರ ಏನೇನೋ ಹೊಲಸು ಮಾತಾಡಿದ್ರು ಅಂತ ನೀವು ಅದನ್ನೇ ನಂಬ್ತೀರಾ ಹಾಗಾದ್ರೆ ಇವಳು ಸ್ನೇಹಿತೆ ಹೇಳಿದ ಮಾತು ಸುಳ್ಳ ಸುಳ್ಳು ಶುದ್ಧ ಸುಳ್ಳು ಅದೇ ಹೇಗೆ ಹೇಳ್ತಿ ಅವಳು ಕಾಲೇಜ್ ಹೋಗುವಾಗ ಬರುವಾಗ ನೀನು ಅವಳು ಕಾವಲಿದ್ಯಾ ಇಂಥ ವಿಷಯಕ್ಕೆ ಕಾವಲು ಯಾಕ್ರಿ ಬೇಕು ಕಣ್ಣರಿದೇದಿದ್ ನಾ ಕರುಣರಿತು ಅಂತಾರೆ ಅವಳು ನನ್ನ ಮಗಳು ಕಣ್ರಿ ನಾನು ಹೆತ್ತ ಮಗಳು ಗುಲಾಬಿ ಹೂ ಕೊಡೋ ಗಿಡನೇ ಮುಳ್ಳು ಕೊಡೋದು ಮಾತಾಡೆ ಯಾವನ್ ಜೊತೆ ಮಾಡ್ಕೊಂಡಿದ್ದಿ ಹೇಳೆ ಅಂದ್ರೆ ನೀನು ನನ್ನ ನಂಬ್ತಾ ಇಲ್ವಪ್ಪ ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವಪ್ಪ ಹಾಗಾದ್ರೆ ಯಾವ ಪಟ್ಟಿ ಬಂದ್ರು ನಿನ್ನ ಕಾಗದ ಬರೀತಿಲ್ವೇನು ಕಾಗದನ ಅಕ್ಕನ ನೆನ್ನೆ ಒಂದು ಕಾಗದ ಬಂದಿತ್ತು ಅಯ್ಯೋ ಮನೆ ಹಾಳ ನೀನೆಲ್ಲ ನೋಡ್ದೆ ನನ್ನ ಯಾಕಮ್ಮ ಸುಮ್ಮನೆ ಹೊಡಿತ್ಯಾ ನನ್ನ ನಾನೇ ಅಟ್ಟ ಪುಸ್ತಕದಲ್ಲಿ ಒಂದು ಕಾಗದ ನೋಡ್ದೆ ಎಂತ ಕಾಗದ ಬೋರ್ಡ್ನಲ್ಲಿ ಬಂದ್ರೆ ಕಾಗದ ಬೇಕಿದ್ರೆ ಅಕ್ಕನೇ ಕೇಳು ಗೌರಿ ನೆನ್ನೆ ಕಾಗದ ಬಂದಿದ್ದು ನಿಜವೇನೆ ಮಾತಾಡೆ ರಾಕ್ಷಸಿ ಹೇಳ್ದೆ ಶಾರದ ಕೇಳ್ದೆ ಚೆಂಡಲ್ಲಿ ಹೇಳಿದ್ದೇನ ಈಗಲಾದ್ರೂ ಗೊತ್ತಾಯ್ತೇನೆ ನಿನ್ನ ಮಗಳು ಹಾದರೆ ಕಿತ್ತಿದ್ದ ಕಾಗದ ಬರ್ತಾ ಇರೋದು ನಿಜವಾದ್ರೂ ಅದರಲ್ಲಿ ಸತ್ಯವಾಗಿ ನನ್ನ ತಪ್ಪು ಏನಿಲ್ಲಪ್ಪ ದೇವರಾಣೆಗೆ ಅದ್ರಲ್ಲಿ ನನ್ನ ತಪ್ಪು ಏನಿಲ್ಲ ಆ ಕಾಗದ ಬರೀತಾ ಇರೋದು ಯಾರು ಅಂತಾರೆ ನನಗೆ ಗೊತ್ತಿಲ್ಲಮ್ಮ ನಂಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಬೇವರ್ಚಿ ಹಾಗೆ ಕಾಗದ ಬರೀತಾನೆ ಅಯ್ಯೋ ಮನೆ ಹಳ್ಳಿ ನಿನ್ ತಾಯಿ ಇನ್ನೂ ಸತ್ತಿಲ್ಲ ಕಣೆ ಅದೇನೇನ್ ನಡೀತು ಅಂತ ನನಗಾದ್ರೂ ಒಂದು ಮಾತು ಹೇಳ್ಬಾರ್ದಾಗಿತ್ತೀನಿ ಪಾಪಿ ಯಾಕೆ ಹೇಳಿಲ್ಲ ನಾನ್ ಹೇಳಿದ್ರೆ ನನ್ ಓದೋದನ್ನೆಲ್ಲ ನಿಲ್ಸ್ಬಿಡ್ತಿ ಅಂತ ಹೆದರ್ಕೊಂಡು ಹೇಳಲಿಲ್ಲ ನಾನು ಹೆತ್ತವ್ರ ಹೊಟ್ಟೆಗೆ ಬೆಂಕಿ ಸುರಿದು ಓದಬೇಕಾ ಮಾಡೋದೆಲ್ಲ ಮಾಡ್ಬಿಟ್ಟು ನಾಟಕ ಆಡ್ತಿದ್ಯಾ ಗೌರಿ ಏನಂದ್ರೆ ಕನಕ ಹೇಳಿದ್ದು ಸುಳ್ಳು ನನ್ ರಾಮು ಹೇಳಿದ್ದು ಸುಳ್ಳು ನೀನು ಮಾತ್ರ ಸತ್ಯವಂತೆ ಗೌರಿ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯಮ್ಮ ನನ್ ಹೇಳೋ ಮಾತ ಸತ್ಯಮ್ಮ ನನ್ ಮಾತ ಸತ್ಯಮ್ಮ ಅವ್ರು ಹೇಳೋ ಮಾತನ ಸುಳ್ಳಮ್ಮ ಬರೀ ಸುಳ್ಳ ಅಮ್ಮ ಗೌರಿ ನೀನ್ ನನ್ ನಂಬಮ್ಮ ಅಮ್ಮ ನೀನ್ ಅದನ್ನ ನಂಬಮ್ಮ ಅಮ್ಮ ಅಯ್ಯೋ ನಾನ್ ಹೇಳೋಮ್ಮ ಸತ್ಯಮ್ಮ ಸತ್ಯ ಏನಂದ್ರಿ ಅನ್ನೋದೇನು ಈ ಮದುವೆ ಬೇಡ ಅಂದೆ ಈ ಸಂಬಂಧ ಬೇಡ ಅಂತ ಹೇಳಿ ಕಳಿಸ್ಬಿಟ್ಟೆ ಯಾಕೆ ಅಂತ ಆ ಹುಡುಗಿ ನಡತೆ ಚೆನ್ನಾಗಿಲ್ವಂತೆ ಯಾವನ್ ಹೇಳ್ದವನು ಅವ್ರ ಜೊತೆಲಿ ಓದ್ತಾ ಇದ್ದಾಳಲ್ಲ ಕನಕ ಓಹೋ ಅವಳ ಒಂದ್ ಹೆಣ್ಣಿನ ಮಾತ್ ಕೇಳ್ಕೊಂಡು ಒಂದು ಸಂಸಾರನೇ ನಂಜಿನಾಳಗಿಂದ ಕೊಲ್ತೀರಾ ನೀವು ಜೊತೆಲಿ ಓದ್ತಾ ಇರೋ ಹೆಣ್ಣು ಸುಳ್ಳು ಹೇಳ್ತಾಳಿಯೇ ನಿಜ ಹೇಳ್ತಾಳೆ ಅಂತ ನೀವ್ ಹೇಳ್ತೀರಾ ಅವಳು ದೇವ್ರ ಮೇಲೆ ಪ್ರಮಾಣ ಮಾಡಿದ್ಲು ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಆ ಹುಡುಗಿ ಒಳ್ಳೆಯವಳು ಅಂತ ಇದಕ್ಕೆ ನೀವೇನು ಹೇಳ್ತೀರಾ ಕನಕ ಗೌರಿನ ದಿನ ನೋಡ್ತಾಳೆ ನೀವ್ ಒಂದಿನ ನೋಡಿದ್ದೀಯ ಏನಾದ್ರೂ ಆಗ್ಲಿ ಈ ಸಂಬಂಧ ನಮಗ್ ಬೇಡಪ್ಪ ಏನಮ್ಮ ನೀನು ಒಂದ್ ಹೆಣ್ಣಿನ ತಾಯಿ ಅನ್ನೋದ್ ನಾ ಮರಿಬೇಡ ಮನೆಯವ್ರಿಗೆಲ್ಲ ಒಪ್ಪಿಗೆ ಅಂತ ಬಾಯಿ ತುಂಬಾ ತಿಳಿಸಿ ಆಶೆ ಹುಟ್ಟಿಸಿ ಹೆಣ್ಣೆತ್ತವ್ರ ಸಂತೋಷದಿಂದ ಇರುವಾಗ ಆಡಿದ ಮಾತನ ಮುರಿದ್ರೆ ದೇವರು ಮೆಚ್ಕೋತಾನೇನಮ್ಮ ಸಾಕ್ ಸುಮ್ನಿರ ಆ ಹುಡುಗಿನ ಬೇಡ ಕ್ಷಣಕ್ಕೆ ನಿಂಗೇನ್ ಬೇರೆ ಹುಡುಗಿ ಸಿಕ್ಕೊಲ್ವಾ ಅಥವಾ ನಿನ್ ಮದ್ವೆನೆ ಆಗೋಲ್ವಾ ಆಗತ್ತಪ್ಪ ನಾನ್ ನಿನ್ ಮಗ ನೋಡು ಆಸ್ತಿ ಇದೆ ಅಂತಸ್ತ ಇದೆ ಹೆಣ್ಣು ಕೊಟ್ಟೆ ಕೊಡ್ತಾರೆ ಆದ್ರ ಆ ಹುಡುಗಿಗೆ ಈಗ ನೀ ಹೊರ್ತಿರೋ ಅಪ್ಪದಿಂದ ಯಾರು ಮುಂದೆ ಬರ್ತಾರೆ ಯಾರು ಮದುವೆ ಮಾಡ್ಕೋತಾರೆ ಇದಕ್ ನಾವ ಹೊಣೆ ನೀವೇ ಹೊಣೆ ಆಗೋರು
ಅವನೇ ನಮ್ಮ ಮನೆ ಬಾಗಿಲು ಬಂದಿದ್ರ ಇಲ್ಲ ನಮ್ಮನ್ನ ಉದ್ಧಾರ ಮಾಡಿ ಅಂತ ನಮ್ಮ ಕಾಲ್ ಕಟ್ಕೊಂಡಿದ್ರ. ನೀವೇ ಹೇಳಿ ಕಳ್ಸಿದ್ರಿ, ನೀವೇ ಅವ್ರ ಮನೆಗೆ ಹೋದ್ರೆ, ನೀವೇ ಒಪ್ಪಿಗೆ ಕೊಟ್ರಿ. ಈಗ ನೀವೇ ಹುಡುಗಿ ಕುತ್ತಿಗೆ ಕೂತ್ರೆ ನೀವು ತಾನೇ ಹೊಣೆ ಆಗೋರು. ಮುಚ್ಚಬಾಯಿ, ಒಪ್ಪಿಗೆ ಕೊಟ್ಟಿದ್ದಕ್ಕೆ ಬೀದಿಲು ಹಾದ್ರಕ್ಕೆ ಸೊಸೆ ಮಾಡ್ಕೋಬೇಕು ಅಂತಿದ್ದೇನು? ಅಪ್ಪ, ನೀವು ನಾಗರಿಕರು, ಓದ್ದವರು, ನಿಮ್ ಬಾಯಿಂದ ಇಂತ ಕೀಳು ಮಾತು ಬರಬಾರ್ದು. ಹೇಳಿಕೆ ಮಾತು ಕೇಳ್ಕೊಂಡು ಹೀಗೆಲ್ಲ ಆಡೋದು ನಿಮಗೆ ಶೋಭಿಸಲ್ಲ. ಆ ಹುಡುಗಿ ಬಗ್ಗೆ ಯಾರು ಏನೇ ಹೇಳಿದ್ರು ನಾನು ಒಪ್ಪೋದಿಲ್ಲ. ಒಪ್ಪಿದ್ರೆ ಏನು ಮಾಡ್ತಿ? ನಾನು ಹೋಗಿ ಅವಳನ್ನ ಮದುವೆ ಮಾಡ್ಕೋತೀನಿ. ಏನಲೆ ಸಾಕಿ ಸಲಿ ದೊಡ್ಡವನ್ನಾಗಿ ಮಾಡಿದ ತಂದೆ ತಾಯಿಗಿಂತ ಆ ಹುಡುಗಿ ಹೆಚ್ಚಾಗೋದನ್ನು ನಿಜ? ಹೆಚ್ಚಿನ ಮಾತಲ್ಲಪ್ಪ, ನನ್ನ ಕಾರಣದಿಂದ ಒಂದು ಹುಡುಗಿ ಜೀವನ ಹಾಳಾಗಬಾರ್ದು, ನಿಮ್ಮ ಕಾರಣದಿಂದ ಒಂದು ಬಡ ಸಂಸಾರ ಕನ್ನೆ ಆಗಬಾರ್ದು. ಅದಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀನಿ. ಗೋಪಿ, ಗೋಪಿ ಹೋಗ್ಲಿ ಬಿಡೆ. ನನ್ನ ಹೃದಯ ಸಾಮ್ರಾಜ್ಯೇಶ್ವರಿ, ನಿಮ್ಮ ತಲೆಯಲ್ಲಿ ಹೂವನ್ನು ಕಂಡು ನನಗಾದ ಆನಂದ ಅಷ್ಟಿಷ್ಟಲ್ಲ, ಅದು ನಿಮ್ಮ ಸಮ್ಮತಿಯ ಸಂಕೇತವಾದ್ದರಿಂದ ಈಗ ನನ್ನ ಪರಿಚಯ ಮಾಡಿಕೊಳ್ಳುತ್ತೇನೆ. ಹಾಸನದ ಮಾರ್ಗದಲ್ಲಿ ಊರಾಚೆ ಇರುವ ಮಾವಿನ ತೋಪಿನಲ್ಲಿ ಇಂದಿನಿಂದ ಪ್ರತಿ ಸಂಜೆ ನಿಮಗಾಗಿ ಕಾಯುತ್ತಿರುತ್ತೇನೆ. ನಿಮ್ಮ ಒಂದೆರಡು ಗಂಟೆಗಳ ವೇಳೆಯನ್ನು ಬಿಡುವು ಮಾಡಿಕೊಂಡು ಒಂಟಿಯಾಗಿ ಬಂದರೆ ನಾವಿಬ್ಬರೂ ಸೇರಿ ಸುಖ ಪಡೆಯೋಣ. ಸದಾ ನಿಮ್ಮ ದಾರಿಯನ್ನೇ ಕಾಯುತ್ತಿರುವ ಪ್ರಣಯ ಜಾತಕ. ವಸಂತನ ಮನೆಗೆ ನಾನು ಹೋದ್ಲು, ಹೋಗೋಗಿ ಬೇಗ ಹೋಗಿ ನೋಡ್ಕೊಂಡು ಬಾ. ವಸಂತಕ್ಕ, ಗೌರಕ್ಕ ಇಲ್ಲಿದ್ದಾಳ? ಇಲ್ವಲ್ಲ, ಯಾಕೆಷ್ಟು ಗಾಬರಿ? ಗೌರಕ್ಕ ಮನೆಯಲ್ಲೂ ಇಲ್ಲ, ನಿಮ್ಮನ್ನ ಗೌರಿ ನೋಡ್ಕೊಂಡು ಬಂದ್ರು ಅಮ್ಮ. ಇಲ್ಲಿ ಬರ್ಲಿಲ್ವಲ್ಲ, ಎಲ್ಲಿ ಹೊರಟೋದ್ಲು? ಮಾವಿನ ತೊಪ್ಪು ಕೊಟ್ಟಲ್ಲ. ನಾವು ನನ್ನ ಜೊತೆಲಿ ಬಾ.
ಪಾಪಿಗಳು ಸೇರ್ಕೊಂಡು ನಿನ್ನ ಕೊಂದು ಬಿಟ್ರಲ್ಲ, ನಿನ್ನ ಕೊಂದು ಬಿಟ್ರು, ನನ್ನ ಗೌರಿನ ಕೊಂದು ಬಿಟ್ರು. ಅಯ್ಯೋ ಗೌರಿ, ಗೌರಿ ಅಂತ ಯಾರನ್ನ ಕರೀಲಮ್ಮ, ಇನ್ನು ಗೌರಿ ಅಂತ ಯಾರನ್ನ ಕರೀಲಿ ಗೌರಿ. ಅಯ್ಯೋ ಹೀಗೆ ಗಾಳಿ ಮಾತೊಂದು ಗೌರಿಯ ಬಾಳಿಗೆ ಬಿರುಗಾಳಿಯಾಗಿ ಬಡಿದು ಅವಳ ಜೀವನದ ಹೂ ಅರಳುವ ಮುನ್ನವೇ ಬಾಡಿಹೋಯಿತು. ಇದೊಂದು ಸಂಗೀತ ಅರ್ಪಣೆ.